ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಕಲ್ಯಾಣ ಟ್ಯುಟೋರಿಯಲ್ಗೆ ಸ್ವಾಗತ. ಇಂದು ನಾವು 14/3/2021 ನಡೆದಂತಹ ಈ ಒಂದು 45 ಪೋಸ್ಟು ಎಚ್ ಕೆ ಮತ್ತು ನಾನ್ ಎಚ್ ಕೆ ಕನ್ಫರ್ಮ್ ಆಗಿತ್ತು. ಇದು ಅಕ್ಟೋಬರಲ್ಲಿ ಕನ್ಫರ್ಮ್ ಆಗಿದೆ ನೋಡ್ರಿ, ಅಕ್ಟೋಬರ್ 2021 ಕನ್ಫರ್ಮ್ ಆದಂಥ ಕ್ವಶನ್ ಪೇಪರ್ ಆಗಿರುತ್ತೆ ನೋಡ್ರಿ. ಇದು ಇದು ಶ್ರೇಣಿ ಸಿಯಲ್ಲಿ ಬಿಡಿಸಲಾಗ್ತಾ ಇರ್ತದೆ. ಇದರಲ್ಲಿ ಕೊಟ್ಟಿರುವಂತಹ ಒಂದು ಕೀ ಆನ್ಸರ್ಸ್ ಏನಿದೆಯಲ್ಲ, ಇವು ನೆಟ್ ಆಧಾರಿತ ಅಥವಾ ಒಂದು ವೆಬ್ ಬ್ರೌಸರ್ನಿಂದ ಸರ್ಚ್ ಮಾಡಿದಂತಹ ಒಂದು ಉತ್ತರಗಳಾಗಿರುತ್ತೆ ಹೊರತು ಅಫಿಷಿಯಲ್ ಆದಂತಹ ಒಂದು ಕೀ ಆನ್ಸರ್ಸ್ ಆಗಿರುವುದಿಲ್ಲ. ಮೊದಲನೇ ಕ್ವಶನ್ ನೋಡ್ಬೋದು ಸ್ನೇಹಿತರೆ. ನೀವೇನಾದರೂ ಇನ್ನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಏನಪ್ಪ ಅಂದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದನ್ನು ಮರೆಯಬೇಡಿ. ಇಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಯಾವುದರಿಂದ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದ್ದಾರೆ. ಇದು ಈ ಒಂದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಇದ್ದಿರಲ್ಲ, ಕಂಪ್ಲೀಟಾಗಿ ಆಲ್ಮೋಸ್ಟ್ ಈ ಒಂದು ಸೈನ್ಸ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಯಾವುದರಿಂದ ಉತ್ಪತ್ತಿ ಆಗುತ್ತದಪ್ಪ ಅಂದರೆ ಅದು ಪಿಟ್ಯುಟರಿ ಗ್ರಂಥಿಯ ಒಂದು ಹಿಂದಿನ ಭಾಗ, ಅಂದರೆ ಈ ಒಂದು ಎಂಟೀರಿಯರ್ ಪಾರ್ಟ್ ಆಫ್ ಪಿಟ್ಯುಟರಿ ಗ್ಲ್ಯಾಂಡ್ನಿಂದ ಉತ್ಪತ್ತಿ ಆಗುತ್ತೆ ನೋಡ್ರಿ. ಯಾವುದು? ಲ್ಯೂಟಿನೈಸಿಂಗ್ ಹಾರ್ಮೋನ್. ಎರಡನೇ ಕ್ವಶನ್ ನೋಡೋಣ. ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಜೊತೆಗೂಡಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ನ ಹೆಸರೇನು ಅಂತ ಕೇಳಿದರೆ, ಅದರ ಹೆಸರೇ ಈ ಒಂದು ಕೋವ್ಯಾಕ್ಸಿನ್ ಅಂತೇಳಿ. ಕೋವ್ಯಾಕ್ಸಿನ್ನ ಆಲ್ರೆಡಿ ನಾವು ನೀವೊಂದು ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡಿದ್ರೆ ನೀವು ಅರ್ಥ ಮಾಡ್ಕೋದು. ಕೋವ್ಯಾಕ್ಸಿನ್, ಈ ಒಂದು ಕೋವ್ಯಾಕ್ಸ್ ಅನ್ನೋದು ಮೂರು ಸಂಸ್ಥೆಗಳ ಒಂದು ಅಲಯನ್ಸ್ ಆಗಿರುತ್ತೆ. ಒಂದು WHO, ಇನ್ನೊಂದು ಗಾವಿ, ನೆಕ್ಸ್ಟ್ ಇನ್ನೊಂದು CEPI ಅಂತ ಬರುತ್ತೆ. ಈ ಮೂರರ ಒಂದು ಒಕ್ಕೂಟವೇ ಈ ಒಂದು ಕೋವ್ಯಾಕ್ಸ್ ಆಗಿರುತ್ತೆ. ಇದರ ಒಂದು ಮುಖ್ಯ ಗುರಿ ಏನಾಗಿರ್ತದಪ್ಪ ಅಂದರೆ ಈ ಒಂದು ಬಡ ರಾಷ್ಟ್ರಗಳಿಗೆ ಈ ಒಂದು ಔಷಧಿಯನ್ನು ನೀಡುವುದು ಈ ಒಂದು ಕೋವ್ಯಾಕ್ಸ್ ಅಲಯನ್ಸ್ನ ಒಂದು ಗುಂಪಾಗಿರುತ್ತೆ ನೋಡ್ರಿ. ವಿಚ್ ಸ್ಟೇಟ್ ಸೆಲೆಬ್ರೇಟ್ಸ್ ಕಾಲಗೋಟ ಆರ್ಟ್ಸ್, ಈ ಒಂದು ಕಾಲಗೋಟ ಕಲಾ ಉತ್ಸವವನ್ನು ಯಾವ ರಾಜ್ಯ ಆಚರಣೆ ಮಾಡ್ತದಪ್ಪ ಅಂದರೆ ಅದು ಮಹಾರಾಷ್ಟ್ರ ನೋಡ್ರಿ. ಹಾಗೆ ಮಹಾರಾಷ್ಟ್ರದ ಒಂದು ಮುಂಬೈನಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಟ್ರಾಫಿಕ್ ಸಿಗ್ನಲ್ಸಲ್ಲಿ ಮಹಿಳೆಯರ ಒಂದು ಚಿತ್ರವನ್ನು ಬಳಸಿದಂತಹ ಮೊದಲ ಒಂದು ಟ್ರಾಫಿಕ್ ಸಿಗ್ನಲ್ ಆಗಿರುತ್ತೆ ನೋಡ್ರಿ ಇಲ್ಲಿ ಮುಂಬೈಯಲ್ಲಿ. ನೈಟ್ರಸ್ ಆಕ್ಸೈಡ್ ಅನ್ನು ಲಾಫಿಂಗ್ ಗ್ಯಾಸ್ ಎನ್ನುತ್ತಾರೆ. ಎಸ್, ಈ ಒಂದು ನೈಟ್ರಸ್ ಆಕ್ಸೈಡನ್ನು ಲಾಫಿಂಗ್ ಗ್ಯಾಸ್ ಅಂತೇಳಿ ಕರೀತಾರೆ. ಅದರ ಒಂದು ಕೆಮಿಕಲ್ ಫಾರ್ಮುಲಾ ಏನಪ್ಪ ಅಂದರೆ N2O. ಅದನ್ನು ವೈದ್ಯಕೀಯ ಕ್ಷೇತ್ರ ಮೆಡಿಕಲ್ ಫೀಲ್ಡ್ನಲ್ಲಿ ಕೂಡ ಏನೆಂದು ಉಪಯೋಗ ಮಾಡ್ತಾರೆ ಅಂತ ಕೇಳ್ತಾರೆ. ಈ ಒಂದು ಲಾಫಿಂಗ್ ಗ್ಯಾಸನ್ನು ಮೆಡಿಕಲ್ಸಲ್ಲಿ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಅದು ಅರೆವಳಿಕೆಯಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ಅನೆಸ್ಥೆಟಿಕ್ಕಾಗಿ ಯೂಸ್ ಮಾಡಲಾಗ್ತಾ ಇರೋದು ನೋಡ್ರಿ. ಉತ್ತರ ಪ್ರದೇಶದಲ್ಲಿ ಮೊದಲ ತೇಲುವ ಸೌರಶಕ್ತಿ ಪ್ಲಾಂಟನ್ನು ಕೊಟ್ಟಿರುವ ಅಣೆಕಟ್ಟುಗಳಲ್ಲಿ ಯಾವುದರ ಮೇಲೆ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳಿದರೆ, ಅಂದರೆ ಉತ್ತರ ಪ್ರದೇಶದಲ್ಲಿ ಮೊದಲ ಒಂದು ತೇಲುವ ಸೌರಶಕ್ತಿ ಪ್ಲಾಂಟನ್ನು ಸ್ಥಾಪನೆ ಮಾಡಲಾಗಿದೆ, ಅದು ಯಾವ ಒಂದು ಅಣೆಕಟ್ಟುಗಳ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳಿದರೆ ಅದು ರಿಹಾಂದ್ ಡ್ಯಾಮ್ ನೋಡ್ರಿ. ಈ ಒಂದು ರಿಹಾಂದ್ ಅಣೆಕಟ್ಟಿನ ಮೇಲೆ ಈ ಒಂದು ಸೌರಶಕ್ತಿ ಪ್ಲಾಂಟನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಅದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಅದು ಉತ್ತರ ಪ್ರದೇಶದಲ್ಲಿದೆ ನೋಡ್ರಿ. ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ, ಈ ಒಂದು ಯಾವ ಕೊರತೆಯಿಂದ ಕಾರಣಕ್ಕಾಗಿ ಈ ಒಂದು ಮೀನುಗಳು ಸಾವಿಗೆ ಈಡಾಗ್ತವೆಯಪ್ಪ ಅಂತ ಕೇಳಿದ್ರದು ಕಡಿಮೆ ಆಮ್ಲಜನಕ, ಡಿಕ್ರೀಸ್ಡ್ O2 ಕಂಟೆಂಟ್, ರೈಟಾ, ಆಕ್ಸಿಜನ್ನ ಒಂದು ಕೊರತೆಯಿಂದಾಗಿ ಈ ಒಂದು ಮೀನುಗಳು ಸಾಯ್ತಾ ಇದ್ದಾವೆ. ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಆಪ್ಟಿಕಲ್ ಇಮೇಜನ್ನು ಡ್ಯಾಶ್ ಆಗಿ ಪರಿವರ್ತಿವ ಒಂದು ಸಾಧನವಾಗಿದೆ. ದ ಟೆಲಿವಿಷನ್ ಕ್ಯಾಮ್ರಾ, ರೈಟಾ, ಈ ಒಂದು ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ದ ಆಪ್ಟಿಕಲ್ ಇಮೇಜ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ನೋಡ್ರಿ. ಈ ಒಂದು ಟೆಲಿವಿಷನಲ್ ಕ್ಯಾಮ್ರಾ ಟ್ಯೂಬ್ ಏನಿದೆಯಲ್ಲ ಅದು ಈ ಒಂದು ಆಪ್ಟಿಕಲ್ ಇಮೇಜನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಅಂದರೆ ವಿದ್ಯುತ್ ಸಂಕೇತವಾಗಿ ಪರಿವರ್ತನೆಯನ್ನು ಮಾಡುತ್ತೆ. ಈ ಒಂದು ಗಿನಿ ಕೋಎಫಿಷಿಯಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೆ, ಈ ಒಂದು ಆದಾಯ ವಿತರಣೆಯಲ್ಲಿ ಅಸಮರ್ಪಕತೆ ಅಂದರೆ ಈ ಒಂದು ಇನ್ಇಕ್ವಾಲಿಟಿ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಸಂಬಂಧಪಟ್ಟಿದೆ ನೋಡ್ರಿ. ಯೂರಿಯಾದಲ್ಲಿರುವ ಸಾರಜನಕದ ಪ್ರಮಾಣ ಶೇಕಡ ಎಷ್ಟು ಇರುತ್ತದಪ್ಪ ಅಂದರೆ ಅದು 46% ಸಾರಜನಕ ಇರುತ್ತೆ. ಅಂದರೆ ಯೂರಿಯಾದಲ್ಲಿ ಅತಿ ಹೆಚ್ಚು ಕಂಟೆಂಟ್ ಯಾವ್ದು ಇರುತ್ತಪ್ಪ ಅಂದರೆ ಅದು ನೈಟ್ರೋಜನ್ ಇರುತ್ತೆ ನೋಡ್ರಿ. ಕಂಪ್ಯೂಟರಲ್ಲಿ ಸಂಕೇತಿಸಿದ ಕೋಡೆಡ್ ಸೂಚನೆಯ ಪಟ್ಟಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ದ ಲಿಸ್ಟ್ ಆಫ್ ಕೋಡೆಡ್ ಇನ್ಸ್ಟ್ರಕ್ಷನ್ ಇನ್ ಕಂಪ್ಯೂಟರ್ ಈಸ್ ಕಾಲ್ಡ್, ಅಂದರೆ ಯಾವುದೇ ರೀತಿಯಾದಂತಹ ಒಂದು ಕಂಪ್ಯೂಟರಲ್ಲಿ ಒಂದು ಕೋಡನ್ನು ಮಾಡಬೇಕಾದ್ರೆ ಏನು ಮಾಡ್ತಪ್ಪ ಅಂದರೆ ಅದರ ಪ್ರೋಗ್ರಾಮ್ ಆಗಿ ಮಾಡಿರ್ತಾರೆ, ಅದರ ಪ್ರಕಾರನೇ ಆ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ನೋಡ್ರಿ. ಒಂದು ರೋಬ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಮಷಿನ್ ಆಗಿರ್ಬೋದು, ಆಲ್ರೆಡಿ ಅದರಲ್ಲಿ
ಒಂದು ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಇದೇ ರೀತಿ ಕೆಲಸ ಮಾಡಬೇಕು, ಇದೇ ರೀತಿ ಇದು ಮಾಡ್ಬೇಕು ಅಂತೇಳಿ ಅದರ ಒಂದು ಕೋಡ್ ಮುಖಾಂತರ ಏನದು ವರ್ಕ್ ಮಾಡುತ್ತೆ ನೋಡ್ರಿ. 11 ನೋಡ್ಬೋದು ಇಲ್ಲಿ, ದೆಲ್ಲಿಯನ್ನು 73541 ಅಂತ ಬರೆಯಲಾಗಿದೆ, ಈ ಕಲ್ಕತ್ತಾವನ್ನು 825-89662 ಅಂತೇಳಿ ಬರೆಯಲಾಗಿದೆ. ಹಾಗಾದರೆ ಕ್ಯಾಲಿಕಟ್ಟನ್ನು ಯಾವ ರೀತಿ ಬರೀತಾರೆ ಅಂತ ಇಲ್ಲಿ ನೋಡ್ಬೋದು. ಈ ಡಿನ್ನ 7 ಅಂತ ತೊಗೊಂಡ್ವಿ, ಇಯನ್ನು 3 ಅಂತ ತೊಗೊಂಡ್ವಿ, ಎಲ್ಎನ್ನ 5 ಅಂತ ತೊಗೊಂಡ್ವಿ, ಹೆಚ್ಚನ್ನು 4 ಅಂತ ತೊಗೊಂಡು, ಮತ್ತು ಐಎನ್ ಏನು ತೊಗೊಂಡಿದ್ವಿ ನಾವಿಲ್ಲಿ 1 ಅಂತ ತೊಗೊಂಡಿದ್ವಿ. ಅದೇ ರೀತಿಯಲ್ಲಿ ಕಲ್ಕತ್ತಾದಲ್ಲಿ ಒಂದೊಂದು ಅಕ್ಷರಕ್ಕೂ ಇಲ್ಲಿ ಒಂದೊಂದು ನಂಬರನ್ನು ಕೊಡ್ತಾ ಹೋಗಿದ್ದೀವಿ. ಹಾಗಾದರೆ ಇಲ್ಲಿ ಕ್ಯಾಲಿಕಟ್ ಫಸ್ಟ್ ಸಿ ಇದೆ, ಸಿ ನೋಡೋಣ ಇಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ 8 ಬರುತ್ತೆ. ನೆಕ್ಸ್ಟ್ ಎ ಇದೆ, ಕರೆಕ್ಟಾ, ಇಲ್ಲಿನೇನಿದೆ 2 ಇದೆ. ಇಷ್ಟೇ ಸಾಕು ನಿಮಗೆ, ಇಲ್ಲಿ ಆಪ್ಷನ್ನಲ್ಲಿ ನೋಡ್ಕೊಂತ ಹೋಗ್ಬೇಕು. ಫಸ್ಟು 8 ಬಂದಿದೆಯಾ, ಇವೆರಡರಲ್ಲೇ ಬಂದಿದೆ ಅಂದರೆ ಇವೆರಡು ತಪ್ಪಾಗ್ತವೆ, ನೀವು ಸಂಪೂರ್ಣವಾಗಿ ಮುಂದುವರ್ತಾ ಹೋಗ್ಬಾರ್ದು. ನೆಕ್ಸ್ಟ್ ನೋಡ್ಬೋದಕ್ಕಿಲ್ಲಿ, ನೆಕ್ಸ್ಟ್ ಎರಡನೇ ಸಂಖ್ಯೆ ಏನು ಬಂತಿಲ್ಲಿ, ಸಿ ಎ, ಕರೆಕ್ಟಾ, ಇಲ್ಲಿ ಕೂಡ ಸಿ ಎ ಇದೆ ಅಂದರೆ ಇಲ್ಲಿ 2 ಬಂದಿದೆ, ಎ ವ್ಯಾಲ್ಯೂ ಏನಂತ ಅರ್ಥ 2 ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ 2 ಅಂತ ಬಂತು, ಈ ಇದರಲ್ಲಿ ಇದೆ ನೋಡ್ಬೇಕು, 2 2 ಇಲ್ಲ ಅಂದರೆ ಇದನ್ನು ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ಯಾವುದು, ಆಪ್ಷನ್ ಸಿ ಉಳಿಯುತ್ತೆ. ಇಲ್ಲಿ ನೋಡೋಣ, ಒಂದು ಸೀರೀಸ್ ಕೊಟ್ಟಿದ್ದಾರೆ ನೋಡ್ರಿ, 1 2 4 3 9 4 16 5. ಈ ರೀತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ನೋಡ್ರಿ. 1 4 ಕನೆಕ್ಟ್ ಆಗಿದೆ, 4 9 9 16. ಒಂದು ಅರ್ಥ ಏನಪ್ಪ ಅಂದರೆ ಇಲ್ಲಿ 1 square 2 square 3 square, ಇಲ್ಲಿ 4 square. ನೆಕ್ಸ್ಟ್ ಯಾವ್ದು ಬರುತ್ತೆ, ಇಲ್ಲಿ 5 square ಬರುತ್ತೆ, ಅಂದರೆ 25 ಬಂತು. 25 ಇಲ್ಲಿ ಯಾವ ಲೈನ್ ಇದೆ ನೋಡ್ರಿ, ಓಕೆ ಇಲ್ಲಿದೆ. ಹಂಗೆ ಸೆಕೆಂಡ್ ನಂಬರ್ಗೆ ಟ್ಯಾಲಿ ಆಗುತ್ತೆ ನೋಡೋಣ, 2 ಇದ್ದಿದ್ದು 3 ಆಗಿದೆ ಅಂದರೆ ಪ್ಲಸ್ 1 ಆಗಿದೆ, 3 ಇದ್ದಿದ್ದು 4 ಆಗಿದೆ ಪ್ಲಸ್ 1 ಆಗಿದೆ, 4 ಇದ್ದಿದ್ದು 5 ಪ್ಲಸ್ 1 ಆಗಿದೆ, 5 ಇದ್ದಿದ್ದು ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 6 ಆಗುತ್ತೆ, 25 6 ಉತ್ತರ ಆಗುತ್ತೆ ನೋಡ್ರಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಪ್ರಶ್ನೆ ಚಿಹ್ನೆ ಇರುವಲ್ಲಿ ಯಾವೊಂದು ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಕೊಟ್ಟಿದ್ದಾನೆ, ಇವೇನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ನೀವು ಇದೇ ರೀತಿ ಕೊಟ್ಟೋಣ ಅಂದ ತಕ್ಷಣ ನೀವು ಇದೇ ರೀತಿ ಮಾಡ್ಬಾರ್ದು ಅಥವಾ ಈ ರೀತಿ ಒಂದು ಯಾವುದೇ ರೀತಿಯ ಟೆಕ್ಷನ್ ತೊಗೊಬಾರ್ದು, ಇದೊಂದು ಸೀರೀಸ್ ಅಷ್ಟೇ. ಇಲ್ಲಿ 9 4 2 ಕೊಟ್ಟಿದ್ದಾನೆ, 1 8 ಕ್ವಶನ್ ಮಾರ್ಕ್ ಇಲ್ಲಿ ಹಾಕಿದ್ದಾನೆ ನೋಡ್ರಿ, 5 3 7 ತೊಗೊಂಡಿದ್ದಾನೆ, ಇಲ್ಲಿ 9 1 3 ಈ ರೀತಿ ಒಂದ್ಸಲ ನೋಡೋಣ. ಫಸ್ಟ್ ಇಲ್ಲಿ 9 1 5 ಮಾಡಿ ನೋಡೋಣ, 9 1 10 10 5 16 ಬಂತು, ಓಕೆ. ನೆಕ್ಸ್ಟ್ ಇಲ್ಲಿ ನೋಡೋಣ, 8 4 12 12 3 15 ಬಂತು, 7 2 9 ಇಲ್ಲಿ 16 ಇದೆ, ಇಲ್ಲಿ 15 ಇದೆ. ಹಂಗಾಗಿ ಏನಪ್ಪ ಅಂತಾರೆ, ಇಲ್ಲಿ 6 ಪ್ಲಸ್ ಮಾಡಿದ್ರೆ 15 ಬರುತ್ತೆ, 0 ಪ್ಲಸ್ ಮಾಡಿದ್ರೆ 9 ಬರುತ್ತೆ, ಹಂಗಾಗಿ ಇದು ಟ್ಯಾಲಿ ಆಗಲ್ಲ, ಈ ರೀತಿ ಬರೋದಿಲ್ಲ. ಹಾಗಾದರೆ ಈ ರೀತಿ ನೋಡೋಣ, ಇವಾಗ 7 3 10 10 ಪ್ಲಸ್ 5 15 ಇದೆ. ಇಲ್ಲಿ ನೋಡೋಣ, 9 2 11 11 4 15, ಓಕೆ. ಅಂದರೆ ಒಂದು ಅರ್ಥ ಏನಾಯ್ತು ಅಂದರೆ, ಈ ರೀತಿಯಾಗಿ ಸ್ಟೇಟನ್ನು ಕೂಡಿಸಿದಾಗ 15 ಬರಬೇಕು. ಹಾಗಾದಾಗ ನೋಡೋಣ, ಇಲ್ಲಿ 8 1 9 ಆಯಿತು, 9ಕ್ಕೆ ಎಷ್ಟು ಕೂಡಿಸಿದರೆ ಉತ್ತರ 15 ಬರುತ್ತೆ, ಅಂದರೆ 15 - 9 ಮಾಡಿದಾಗ ನಿಮ್ಗೆ ಎಷ್ಟು ಬಂತು ಆನ್ಸರ್, 6 ಬಂತು. ಅಂದರೆ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಸಂಖ್ಯೆ ಬರ್ತದೆ, 6 ಬರ್ತದೆ. 14ನೇ ಕ್ವಶನ್ ನೋಡೋಣ, ಎಯು ಬಿಗಿಂತ ಎತ್ತರವಾಗಿದ್ದಾನೆ. ನೀವು ಕ್ವಶನ್ ಓದ್ತಾನೆ ಮಾಡ್ಕೊಂಡು ಕೂಡ ಹೋಗ್ಬೋದು. ಏನಾಗಿದ್ರಪ್ಪ ಅಂದರೆ, ಈ ಒಂದು ಬಿಗಿಂತ ಎತ್ತರವಾಗಿದ್ದಾನೆ, ಆದರೆ ಸಿ ಎಷ್ಟು ಎತ್ತರ ಇಲ್ಲ. ಎ ಬಿಗಿಂತ ಎತ್ತರವಾಗಿರ್ಬೋದು, ಬಟ್ ಏನಪ್ಪ ಅಂತಂದರೆ ಈನ ಈ ಒಂದು ಎ ಸಿಗಿಂತ ಚಿಕ್ಕವನಾಗಿದ್ದಾನೆ. ಈ ರೀತಿ ಸಿಂಬಲ್ ಮಾಡಿದ್ರೆ ಅರ್ಥ ಆಗುತ್ತಲ್ಲ, ಈ ಕಡೆ ಇದ್ದವರು ದೊಡ್ಡವರು ಅಂತ ಅರ್ಥ, ಈ ಕಡೆ ಇದ್ದವರು ಚಿಕ್ಕವರು ಅಂತ ಅರ್ಥ. ನೆಕ್ಸ್ಟ್ ನೋಡೋಣ, ಇಲ್ಲಿ ಸಿಯು ಎತ್ತರ ಅಲ್ಲ. ನೆಕ್ಸ್ಟು ಬಿಯು ಡಿಗಿಂತ ಎತ್ತರವಾಗಿದ್ದಾನೆ. ಬಿ ಏನಾಗಿದ್ದಾನೆ, ಡಿಗಿಂತ ಎತ್ತರವಾಗಿದ್ದಾನೆ. ಸಿಯು ಈ ಅಷ್ಟು ಎತ್ತರ ಇಲ್ಲ ಅಂತ, ಸಿ ಎತ್ತರ ಇದ್ದಾನೆ ಬಟ್ ಏನಪ್ಪ ಅಂದರೆ ಈ ಅಷ್ಟು ಎತ್ತರ ಇಲ್ಲ, ಅಂದರೆ ಸಿ ಏನಾಗಿದ್ದಾನೆ, ಸಿಗಿಂತ ಹೈಟ್ ಇದ್ದಾನೆ. ಇವರುಗಳಲ್ಲಿ ಯಾರು ಅತಿ ಎತ್ತರವಾಗಿದ್ದಾರಪ್ಪ ಅಂದರೆ ಅದು ಈ ಅತಿ ಎತ್ತರವಾಗಿದ್ದಾನೆ. ಇಲ್ಲಿ ಅತಿ ಒಂದು ಚಿಕ್ಕವನ ಯಾರಪ್ಪ ಅಂದರೆ ಡಿ ನೋಡ್ರಿ, ಚಿಕ್ಕವನ ಅಂತ ಕೇಳಿದರೆ ಡಿ ಬರ್ತಾನೆ, ಕೊನೆಯಲ್ಲಿ ಈ ಕಡೆ ಬಂದವರು. ಇಲ್ಲಿ ಅತಿ ಎತ್ತರ ಅಂತ ಈಗ ಯಾರು ಬರ್ತಾರೆ, ಈ ಬರ್ತಾನೆ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೋಡೋಣ, 15ನೇ ಕ್ವಶನ್, ಒಬ್ಬ ಕ್ರಿಕೆಟರ್ ಮೊದಲನೇ ಒಂದು ಟೆಸ್ಟ್ನಲ್ಲಿ 180 ರನ್ ಮತ್ತು ಎರಡನೇ ಟೆಸ್ಟ್ನಲ್ಲಿ 258 ರನ್ ಮಾಡ್ತಾನೆ. 3 ಟೆಸ್ಟ್ಗಳಲ್ಲಿ ಅವನ ಸರಾಸರಿ 230 ರನ್ ಇರ್ತದಂತೆ. 3 ಟೆಸ್ಟ್ಗಳಲ್ಲಿ ಆತನ ಸರಾಸರಿ 230 ಇರುತ್ತೆ. ಇವನು ಮಾಡಿದಾಗ ಏನಾಗುತ್ತೆ, ಇಲ್ಲಿ 3 7 6 3 3 9 690 ರನ್ನು ಒಟ್ಟು ಹೊಡೆದಿರ್ತಾನೆ. ಬಟ್ ಏನಪ್ಪ ಅಂದರೆ ಫಸ್ಟ್ ಟೆಸ್ಟ್ನಲ್ಲಿ 258 ಇದೆ, ಎರಡನೇದರಲ್ಲಿ 180 ಇದೆ. ಇಲ್ಲಿ 8 13 100 2 1 3 4 438 ರನ್ನು ಇವು ಒಟ್ಟು ಆಗ್ತವೆ ಎರಡು ಟೆಸ್ಟಲ್ಲಿ.
ಅದರಲ್ಲಿ ಒಟ್ಟು ಮೂರು ಟೆಸ್ಟಲ್ಲಿ ಎರಡು ಟೆಸ್ಟನ್ನು ಕಳೆದ್ರೆ ಇನ್ನೊಂದು ಲಾಸ್ಟ್ ಇನ್ನಿಂಗ್ಸ್ ಬಂದ್ಬಿಡುತ್ತೆ. ಇಲ್ಲಿ ಟೂ ಬಂತು ರೈಟ. ಹಾಗೆ ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಎಂಟರಲ್ಲಿ ಮೂರು ಆದರೆ ಐದು, ಆರಲ್ಲಿ ನಾಲ್ಕಾದ್ರೆ ಎರಡು, 252 ಆನ್ಸರ್ ಬರುತ್ತೆ ನೋಡಿ. ಎಲ್ಲ ಕ್ವಶನ್ಸ್ ನೀವು ಸಿಂಪ್ಲಿಫೈ ಆಗಿ ಸಿಂಪಲ್ ಆಗಿರ್ತವೆ, ನೀವು ಯಾವುದೇ ರೀತಿಯಾದ ಒಂದು ಕಾಂಪ್ಲಿಕೇಶನ್ ತೊಗೋಬಾರ್ದು. ಸಕ್ಕರೆಯ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಯಾವುದಂತ ಕೇಳಿದರೆ ದ ಗ್ಯಾಸ್ ಎವಾಲ್ವ್ ಡ್ಯೂರಿಂಗ್ ದ ಫರ್ಮೆಂಟೇಷನ್ ಆಫ್ ಶುಗರ್ ಸೊಲ್ಯೂಷನ್. ಈ ಒಂದು ಸಕ್ಕರೆಯನ್ನು ಕುದಿಸಿದಾಗ ಯಾವ ಒಂದು ಅನಿಲ ಹೊರಬರುತ್ತದೆ ಅಂತ ಕೇಳಿದರೆ ಅದು ಕಾರ್ಬನ್ ಡೈಆಕ್ಸೈಡ್ ಹೊರಬರುತ್ತೆ ನೋಡಿ. ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವ್ಯಾವ ಅಂತ ಕೇಳಿದಾನೆ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸಬ್ಸ್ಟೆನ್ಸ್ ಇನ್ ಫ್ಲೋರೋಸೆಂಟ್ ಟ್ಯೂಬ್ಸ್ ಯಾವ್ಯಾವಪ್ಪ ಅಂದರೆ ಅದು ಮರ್ಕ್ಯೂರಿ ವೇಪರ್ ಆ್ಯಂಡ್ ಆರ್ಗಾನನ್ನು ಬಳಸಲಾಗ್ತದೆ ನೋಡ್ರಿ. ಒಂದು ಐಸೋಬರಿಕ್ ಪ್ರತಿಕ್ರಿಯೆ ಯಾವಾಗ ಆಗುತ್ತದೆ ಅಂತ ಕೇಳಿದಾನೆ. ಇಲ್ಲಿ ಬ್ಯಾರೋಮೀಟರ್ ಅಂತ ನೀವು ಕೇಳ್ಪಟ್ಟಿರ್ತಾರೆ ಹಲವಾರು ಬಾರಿ. ಇಲ್ಲೇ ನೀವು ಸಿಂಪಲಾಗಿ ಅಪ್ಲೈ ಮಾಡ್ಬೋದು. ಬ್ಯಾರೋಮೀಟರ್ ಯಾವುದಕ್ಕೆ ಸಂಬಂಧಪಟ್ಟಂತೆ? ವಾಯುವಿನ ಒತ್ತಡಕ್ಕೆ ಸಂಬಂಧಪಟ್ಟಿರುತ್ತೆ, ಅಂದರೆ ಪ್ರೆಷರ್ಗೆ ಸಂಬಂಧಪಟ್ಟಿರುತ್ತೆ. ಇಲ್ಲೇನು ಕೇಳಿದಾನೆ, ಐಸೋಬೇರಿಕ್ ಪ್ರತಿಕ್ರಿಯೆ ಯಾವಾಗ ಆಗುತ್ತದಪ್ಪ ಅಂದರೆ ಅದು ನಿರಂತರ ಒತ್ತಡ ಆದಾಗ ಆಗುತ್ತದೆ. ಬ್ಯಾರೋಮೀಟರ್ ಅಂತ ನೀವು ಒಂದು ಗೊತ್ತಿತ್ತಪ್ಪ ಅಂದರೆ ಏನೇ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನೀವು ಈ ಒಂದು ಉತ್ತರವನ್ನು ಮಾಡ್ಬೋದು. ನಿರಂತರ ಒತ್ತಡಕ್ಕೆ ಈ ಒಂದು ಐಸೋಬೇರಿಕ್ ಪ್ರತಿಕ್ರಿಯೆ ಸಂಬಂಧಪಟ್ಟಿರ್ತದೆ ನೋಡ್ರಿ. 19ನೇ ಕ್ವಶನ್ ನೋಡೋಣ. ಡ್ಯಾಶ್ಡ್ ಇರುವಿಕೆಯಿಂದ ವಿನೆಗರ್ ಪ್ರಾಕೃತಿಕವಾಗಿ ಆಮ್ಲೀಯವಾಗ್ತದೆ ಅಂತ ಕೇಳಿದರೆ, ಈ ಒಂದು ವಿನೆಗರ್ ಏನಿದೆಯಲ್ಲ ಈಸ್ ಎಸಿಡಿಕ್ ಇನ್ ನೇಚರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಯಾವುದೋ ಒಂದು ಕಾರಣದಿಂದಾಗಿ ಒಂದು ವಿನೆಗರ್ ಎಸಿಡಿಕ್ ಆಗಿ ಪರಿವರ್ತನೆ ಆಗ್ತದಪ್ಪ ಅಂದರೆ ಅದು ಎಸಿಟಿಕ್ ಆ್ಯಸಿಡ್ನ ಕಾರಣದಿಂದಾಗಿ ನೋಡಿ. ನೆಕ್ಸ್ಟ್ 20ನೇ ಕ್ವಶನ್ ನೋಡೋಣ. ಫಾರ್ಮಲಿನ್ ಯಾವುದರ ಒಂದು ಜಲಮಯ ದ್ರಾವಕ್ಕೆ ಆಗಿರುತ್ತೆ ಅಂತ ಕೇಳಿದಾನೆ. ಫಾರ್ಮಲಿನ್ ಈಸ್ ಆ್ಯನ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಫಾರ್ಮಲಿನ್ ಡೈಹೈಡ್ ಅಂತೇಳಿ. ಫಾರ್ಮಲ್ ಡಿಹೈಡ್ನ ಒಂದು ಸೊಲ್ಯೂಷನ್ ಆಗಿರುತ್ತದೆ ನೋಡ್ರಿ. ಯಾವುದು? ಫಾರ್ಮಲಿನ್. ಸ್ಟ್ರೇಂಜರ್ ಗ್ಯಾಸ್ ಅಂತ ಯಾವುದನ್ನು ಕರಿತಾರಪ್ಪ ಅಂದರೆ ಅದು ಕ್ಸೆನಾನ್ನ ಕರೀತಾರೆ ನೋಡ್ರಿ. ನೆಕ್ಸ್ಟು ಬೋರಿಕ್ ಆ್ಯಸಿಡ್ ಈಸ್ ಯೂಸ್ಡ್ ಇನ್, ಅಂದರೆ ಬೋರಿಕ್ ಆ್ಯಸಿಡನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಅಂತೇಳಿ ಕೇಳಲಾಗಿದೆ. ಇದು ಹಗುರ ಆ್ಯಂಟಿಸೆಪ್ಟಿಕ್, ಅಂದರೆ ನಂಜು ನಿರೋಧಕವಾಗಿ ಮೈಲ್ಡ್ ಆ್ಯಂಟಿಸೆಪ್ಟಿಕ್ ಆಗಿ ಬಳಸಲಾಗುತ್ತದೆ ನೋಡಿ. ಯಾವುದನ್ನು? ಬೋರಿಕ್ ಆ್ಯಸಿಡ್ನ. ಲಿನ್ಸಿಡ್ ಕೇಕನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ಇದನ್ನು ದನಗಳ ತಿನ್ನಿಸುವುದಕ್ಕಾಗಿ ಈ ಒಂದು ಲಿನ್ಸಿಡ್ ಕೇಕನ್ನು ಉಪಯೋಗ ಮಾಡಲಾಗುತ್ತೆ ನೋಡ್ರಿ. ಮಿಲ್ಕ್ ಆಫ್ ಮೆಗ್ನೀಷಿಯಾ ರಾಸಾಯನಿಕವಾಗಿ ಯಾವುದಂತ ಕೇಳಿದರೆ ಇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತೇಳಿ ಕರೆಯಲಾಗುತ್ತದೆ. ಹಣ್ಣುಗಳ ಒಂದು ಪಕ್ವ ಸ್ಥಿತಿಯನ್ನು ಸ್ಥಿರತೆಯಲ್ಲಿಡಲು ಯಾವ ಗಿಡದ ಹಾರ್ಮೋನನ್ನು ಕೊಡಲಾಗುತ್ತದೆ ಅಂತ ಕೇಳಿದರೆ ಅದು ಇಥಿಲಿನನ್ನು ಕೊಡಲಾಗುತ್ತೆ ನೋಡ್ರಿ. ಈ ಒಂದು ರೈಪನಿಂಗ್ ಆಫ್ ಫ್ರೂಟ್ಸ್, ಈ ಒಂದು ಹಣ್ಣುಗಳ ಒಂದು ಪಕ್ವ ಸ್ಥಿತಿಯನ್ನು, ಅಂದರೆ ಈ ಒಂದು ಕಾಯ್ದನ್ನು ಹಣ್ಣು ಮಾಡೋದಕ್ಕೆ ಏನೇನು ಬಳಸ್ತಾರಪ್ಪ ಅಂದ್ರೆ ಅಂದರೆ ಇಥಿಲಿನ್ ಬಳಸ್ತಾರೆ ನೋಡ್ರಿ. ಮೇಲ್ಮೈಯಿಂದ ಮೇಲ್ಮೈಗೆ 2000 ಹಿಡಿದು 2500 ಕಿಲೋಮೀಟರ್ ವರೆಗಿನ ವ್ಯಾಪ್ತಿಯ ಸಾಮರ್ಥ್ಯವನ್ನು ಹೊಂದಿರುವ ಕ್ಷಿಪಣಿಯ ಹೆಸರೇನಂತ ಕೇಳಿದರೆ ಅದು ಪೃಥ್ವಿ. ಸಾರಿ, ಈ ಒಂದು 2000 ಹಿಡಿದು 2500 ಕಿಲೋಮೀಟರ್ ವರೆಗೆ ರೇಂಜ್ ಇರುವಂತಹ ಒಂದು ಮಿಸೈಲ್ ಯಾವುದಪ್ಪ ಅಂದರೆ ಅದು ಅಗ್ನಿ 2 ಅಂತೇಳಿ. ಒಂದು ಅಗ್ನಿ 2 1999ರಲ್ಲಿಯೇ ಒಂದು ಟೆಸ್ಟ್ ಮಾಡಲಾಗಿರುತ್ತೆ ನೋಡ್ರಿ. ಪೆನ್ಸಿಲ್ ಲೆಡ್ ಇಸ್ ಮೇಡ್ ಅಪ್ ಆಫ್, ಈ ಪೆನ್ಸಿಲ್ನ ಒಂದು ಸೀಸ ಯಾವುದರಿಂದ ಮಾಡಲಾಗಿರುತ್ತಪ್ಪ ಅಂದ್ರೆ ಅದು ಗ್ರಾಫೈಟ್ನಿಂದ ಮಾಡಲಾಗಿರುತ್ತೆ ನೋಡ್ರಿ. ಪೆಟ್ರೋಲಿಯಂ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ಮುಖ್ಯ ವಿಧಾನ ಯಾವುದಪ್ಪ ಅಂದ್ರೆ ಅದರ ಭಾಗಶಃ ಶುದ್ಧೀಕರಣ, ಅಂದರೆ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅನ್ನು ಮಾಡಲಾಗಿ ಬೆಳೆಸಲಾಗ್ತದೆ ನೋಡ್ರಿ. ಈ ಒಂದು ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಇಂಧನ ವಸ್ತು ಯಾವುದಪ್ಪ ಅಂದ್ರೆ ಅದು ಗ್ಯಾಸೋಲಿನ್ ಆಗಿರ್ತದೆ ನೋಡ್ರಿ. 30ನೇ ಕ್ವಶನ್. ಪೆಟ್ರೋ ಬೆಳೆಗಳು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸಸ್ಯಗಳಲ್ಲಿ ಡ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿರಬೇಕು. ಅದರಲ್ಲಿ ಈ ಒಂದು ಹೈಡ್ರೋಜನ್ ಕಂಟೆಂಟ್, ಅಂದರೆ ಹೈಡ್ರೋಕಾರ್ಬನ್ಸ್ ಕಂಟೆಂಟ್ ಜಾಸ್ತಿ ಇತ್ತಂದರೆ ಏನಾಗುತ್ತಪ್ಪ ಅಂದರೆ ಅದು ಪಾಪ್, ಅದನ್ನು ಈ ಒಂದು ಪೆಟ್ರೋ ಕ್ರಾಪ್ ಅಂತೇಳಿ ಕರೆಯಲಾಗುತ್ತೆ ನೋಡ್ರಿ. ಅಂದರೆ ಅದರಲ್ಲಿ ಏನಿರಬೇಕು? ಹೈಡ್ರೋಕಾರ್ಬನ್ಗಳು ಹೆಚ್ಚಿನ ಒಂದು ಪ್ರಮಾಣದಲ್ಲಿದ್ದಾಗ ಮಾತ್ರ ಅದನ್ನು ಈ ಒಂದು ಪೆಟ್ರೋ ಬೆಳೆಗಳಂತೇಳಿ ಜನಪ್ರಿಯವಾಗಿ ಕರೆಯಲಾಗ್ತದೆ. ಈ ಕೆಳಗಿನ ವರ್ಟಿಬ್ರೇಟ್ಗಳಲ್ಲಿ ಯಾವುದು ಭೂಮಿಯ ಮೇಲೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದ್ದಪ್ಪ ಅಂದರೆ ಅದು ಆಮೆಗಳು. ಆಮೆಗಳು ಜೀವಿತಾವಧಿಯನ್ನು ಹೆಚ್ಚಾಗಿ ಹೊಂದಿರುತ್ತವೆ ನೋಡ್ರಿ. ಬೆಟ್ವ ಯಾವುದರ ಒಂದು ಉಪನದಿ ಆಗಿದೆಪ್ಪ ಅಂತಂದರೆ ಅದು ಯಮುನಾ ನದಿಯ ಒಂದು ಉಪನದಿ ಆಗಿರುತ್ತೆ ನೋಡ್ರಿ. ಈ ಒಂದು ಬೆಟ್ವ ನದಿ ಯಮುನಾ ನದಿಯ ಉಪನದಿ ಆಗಿರುತ್ತೆ. ಯಮುನಾ ನದಿ ಏನಿದೆಯಲ್ಲ ಗಂಗಾ ನದಿಯ ಉಪನದಿ ಆಗಿರುತ್ತೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನೋಬಲ್ ಗ್ಯಾಸ್? ನೋಬಲ್ ಗ್ಯಾಸ್ ಅಂತ ಯಾವುದನ್ನು ಕರಿತಾರಪ್ಪ ಅಂದರೆ ಅದನ್ನು ರ್ಯಾಡಾನ್ ಅನ್ನು ಕರೆಯಲಾಗುತ್ತದೆ. ಲಾಫಿಂಗ್ ಗ್ಯಾಸ್ ಅಂದರೆ ನೈಟ್ರಸ್ ಆಕ್ಸೈಡ್, ಮೆಥೇನ್ ಅಂತದ್ರಗಿನ CH4, ನೆಕ್ಸ್ಟ್ ನೈಟ್ರೋಜನ್,
ಈ ಒಂದು ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ಕಂಡು ಬರೋದು ಯಾವುದಪ್ಪ ಅಂದರೆ ನೈಟ್ರೋಜನ್ನು, ಈ ಒಂದು ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು ಯಾವುದಪ್ಪ ಅಂದರೆ ಅದು ಹೈಡ್ರೋಜನ್ ಆಗಿರುತ್ತೆ ನೋಡ್ರಿ. ಆಲ್ರೆಡಿ ಪ್ರೀವಿಯಸ್ಲಿ ಈ ಒಂದು ಕ್ವಶನ್ಸ್ ರೈಸ್ ಆಗಿತ್ತು ನೋಡ್ರಿ ಕೆ ಎಸ್ ಆರ್ ಪಿಯಲ್ಲಿ ಮತ್ತು ಎಫ್ ಡಿ ಐಯಲ್ಲಿ ಕೂಡ ರೈಸ್ ಆಗಿತ್ತು. ಯಾವುದರ ಹೆಚ್ಚಿನ ಒಂದು ಸಾಂದ್ರತೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆಯಪ್ಪ ಅಂತಂದರೆ ಅದು ಈ ಒಂದು ಕಾರ್ಬನ್ ಡೈಆಕ್ಸೈಡ್ನ. ಜುಲೈ 29ರಂದು ಯಾವ ವರ್ಷದಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ಅಂದರೆ 2010ರಿಂದ ಹಿಡಿದು ಈ ಒಂದು ಜುಲೈ 29ನ ರಾಷ್ಟ್ರೀಯ ಒಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಹಾರ್ಮೋನ್ ಇನ್ಸುಲಿನ್ ರಾಸಾಯನಿಕವಾಗಿ ಏನಂತ ಕರೆಯಲಾಗ್ತದೆ ಅಂತ ಕೇಳಿದ್ದಾರೆ. ದ ಹಾರ್ಮೋನ್ ಇನ್ಸುಲಿನ್ ಇಸ್ ಕೆಮಿಕಲಿ ಎ, ಅದೊಂದು ಪ್ರೋಟೀನ್ ಇರುತ್ತೆ ನೋಡ್ರಿ. ಹಾರ್ಮೋನ್ ಒಂದು ಪ್ರೋಟೀನ್ ಆಗಿರುತ್ತೆ. ಜೀವಕೋಶಗಳಲ್ಲಿ ಸಾರ್ವತ್ರಿಕ ಶಕ್ತಿವಾಹಕ ಯಾವುದಪ್ಪ ಅಂದರೆ ಅದು ಇ ಟಿ ಪಿ. ಈ ಒಂದು ಯೂನಿವರ್ಸಲ್ ಎನರ್ಜಿ ಕ್ಯಾರಿಯರ್ ಇನ್ ಲಿವಿಂಗ್ ಸೆಲ್ಸ್ ಆಗಿರುತ್ತೆ ನೋಡ್ರಿ. ಇ ಟಿ ಪಿ ಅಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಅರ್ಥ. ಇದೇನಪ್ಪ ಅಂದರೆ ಇಟ್ ಈಸ್ ಎ ಪ್ರೈಮರಿ ಎನರ್ಜಿ ಕ್ಯಾರಿಯರ್ ಇನ್ ಲಿವಿಂಗ್ ಆರ್ಗನಿಸಮ್ಸ್ ಅನ್ನೋ ಅರ್ಥ. ಈ ಒಂದು ಭೂಮಿಯಲ್ಲಿ ವಾಸಿಸುವ ಒಂದು ಜೀವಿಗಳ ಎನರ್ಜಿ ಕ್ಯಾರಿಯರ್ ಆಗಿರುತ್ತೆ ನೋಡ್ರಿ. ಈ ಒಂದು ಕೋವಿಡ್ಗೆ ಸಂಬಂಧಿಸಿದಂತೆ ನೋಡೋದಾದರೆ ಆರ್ ಎನ್ ಎ ಬರುತ್ತೆ ನೋಡ್ರಿ. ಆಪ್ಟಿಕಲ್ ಫೈಬರ್ ಯಾವ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತಪ್ಪ ಅಂದ್ರೆ ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಾರ್ಯದ ಮೇಲೆ ವರ್ಕ್ ಆಗುತ್ತೆ ನೋಡ್ರಿ. ಈ ಒಂದು ಡೆಂಟಲ್ ಡಾಕ್ಟರ್ಸ್ ಬಳಸುವಂತಹ ಒಂದು ವೈರ್ ಆಗಿರ್ಬೋದು ಅಥವಾ ಏನಪ್ಪ ಅಂತಂದರೆ ಆಪ್ಟಿಕಲ್ ಫೈಬರ್ಸ್ನಲ್ಲಿ ಈ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ ನೋಡ್ರಿ. ದೇಶೀಯ ವಿದ್ಯುತ್ ವೈರಿಂಗ್ ಮೂಲತಃ ಒಂದು ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ವೈರಿಂಗ್ ಇಸ್ ಎ ಬೇಸಿಕಲ್ ಎ ಪ್ಯಾರಲಲ್ ಕನೆಕ್ಷನ್ ಆಗಿರುತ್ತೆ ನೋಡ್ರಿ. ಎ ಸಿಂಪಲ್ ಮಷಿನ್ ಹೆಲ್ಪ್ಸ್ ಎ ಪರ್ಸನ್ ಡೂಯಿಂಗ್ ಅಂದರೆ ಒಂದು ಸರಳ ಯಂತ್ರ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸಹಾಯ ಮಾಡ್ತದಪ್ಪ ಅಂದರೆ ಅದೇ ಕೆಲಸ ಮಾಡ್ತದೆ ಬಟ್ ಏನಪ್ಪ ಅಂದರೆ ಕಡಿಮೆ ಒಂದು ಬಲದಲ್ಲಿ ಮಾಡ್ತದೆ ನೋಡ್ರಿ. ಅಂದರೆ ಒಬ್ಬ ಮನುಷ್ಯ ಒಂದು ಕೆಲಸ ಮಾಡಬೇಕಂದ್ರೆ ತುಂಬ ಒಂದು ಬಲವನ್ನು ಪ್ರಯೋಗ ಮಾಡಬೇಕಾಗುತ್ತೆ. ಅದೇ ಏನಾದರೂ ಒಂದು ಸರಳ ಯಂತ್ರವನ್ನು ಬಳಸಿದಾಗ ಏನಂತಪ್ಪ ಅಂದರೆ ಅದೇ ಕೆಲಸವನ್ನು ಒಂದು ಕಡಿಮೆ ಬಲದಲ್ಲಿ ಮಾಡಬಹುದು. 41ನೇ ಕ್ವಶನ್, ಕಂಪ್ಯೂಟರ್ನ ಒಂದು ಸ್ಮರಣೆಯನ್ನು ಕಿಲೋಬೈಟ್ಗಳು ಅಥವಾ ಮೆಗಾಬೈಟ್ ಸಂಜ್ಞೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಬೈಟ್ ಡ್ಯಾಶ್ನಿಂದ ಮಾಡಲ್ಪಟ್ಟಿರ್ತದೆ ಅಂದರೆ ಅದು 8 ಬಿಟ್ಸ್ನಿಂದ ಮಾಡಲ್ಪಟ್ಟಿರ್ತದೆ ನೋಡ್ರಿ. 8 ಬಿಟ್ ಈಸ್ ಈಕ್ವಲ್ ಟು 1 ಬೈಟ್ ಆಗಿರುತ್ತೆ. ಓಕೆನಾ. ಹಾಗೆ ಈ ಒಂದು 1024 ಕೆ ಬಿ ಅಂದರೆ 1 MB ಅಂತ ಇರುತ್ತೆ. 1024 MB ಅಂತಂದರೆ 1 GB ಅಂತ ಇರುತ್ತೆ. ಈ ರೀತಿಯಾಗಿ ಬೆಳೀತಾ ಹೋಗುತ್ತೆ. 8 ಬೈನರಿ ಡಿಜಿಟ್ಸ್ನಿಂದ ಈ ಒಂದು ಬಿಟ್ ಮಾಡಲ್ಪಟ್ಟಿರುತ್ತೆ ನೋಡ್ರಿ. ಡಿಫ್ಯೂಷನ್ ಆಫ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಟೇಕ್ಸ್ ಪ್ಲೇಸ್ ಡ್ಯೂ ಟು, ವಾತಾವರಣದಲ್ಲಿ ಬೆಳಕಿನ ಒಂದು ಪ್ರಸರಣವು ನಡೆಯುತ್ತದೆ ಯಾವ ಒಂದು ಕಾರಣದಿಂದಾಗಿ ನಡೀತದಪ್ಪ ಅಂದರೆ ಅದು ಧೂಳಿನ ಕಣಗಳಿಂದಾಗಿ, ಡಸ್ಟ್ ಪಾರ್ಟಿಕಲ್ಸ್ನಿಂದಾಗಿ ಈ ಒಂದು ಡಿಫ್ಯೂಷನ್ ಆಫ್ ಲೈಟ್ ನಡೆಯುತ್ತೆ ನೋಡ್ರಿ. ಹಾಗೆ ಡಿಫ್ಯೂಷನ್ಗೆ ಒಂದು ಉತ್ತರ ಈ ಒಂದು ನೋಡ್ಬೋದಾದ್ರೆ ಒಂದು ಎಕ್ಸಾಂಪಲ್ ಕೂಡ ನೋಡ್ಬೋದಾದ್ರೆ ಈ ಒಂದು ರೂಮಿನಲ್ಲಿ ಒಂದು ಸೇಂಟ್ ಬಾಟಲ್ ಇಡ್ಬೋದು. ಆ ಒಂದು ಸೇಂಟ್ ಬಾಟಲ್ ಇಟ್ಟಾಗ ಆ ಒಂದು ಸುವಾಸನೆ ಇಡೀ ಒಂದು ರೂಮಿನ ಸುತ್ತ ಹರಡುತ್ತದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅದು ಡಿಫ್ಯೂಷನ್ ಆಗಿರುತ್ತೆ ನೋಡ್ರಿ. 43ನೇ ಕ್ವಶನ್ನು, ಛಾಯಾಗ್ರಹಣದಲ್ಲಿ ಫಿಕ್ಸರ್ ಆಗಿ ಬಳಸುವ ರಾಸಾಯನಿಕ ಯಾವುದಂತ ಕೇಳಿದ್ದಾರೆ. ದ ಕೆಮಿಕಲ್ ಯೂಸ್ಡ್ ಆಸ್ ಎ ಫಿಕ್ಸರ್ ಇನ್ ಎ ಫೋಟೋಗ್ರಫಿ, ರೈಟ್. ಈ ಒಂದು ಫೋಟೋಗ್ರಫಿಯಲ್ಲಿ ಫಿಕ್ಸರ್ ಆಗಿ ಸೋಡಿಯಂ ಥೈಸಾಲ್ಫೇಟನ್ನು ಬಳಸಲಾಗ್ತದೆ ನೋಡ್ರಿ. 44ನೇ ಕ್ವಶನ್, ಟಾರ್ಚ್ ದೀಪಗಳು ವಿದ್ಯುತ್ ಕ್ಷೌರ ಸಾಧನ ಇತ್ಯಾದಿಗಳಂತಹ ಒಂದು ಸಾಮಾನ್ಯವಾಗಿ ಬಳಸುವ ಸಾಧನಗಳಲ್ಲಿ ಚಾರ್ಜ್ ಮಾಡಬಹುದಾದ ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಒಂದು ಜೋಡಿ ವಸ್ತುಗಳು ವಿದ್ಯುತ್ ಭಾರಗಳಾಗಿ ಕಾರ್ಯನಿರ್ವಹಿಸ್ತವೆ ಅಂತ ಕೇಳಿದ್ದಾನೆ. ಇಲ್ಲಿ ಇಂಗ್ಲೀಷಲ್ಲಿ ಕೂಡ ನೋಡ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮೆಟೀರಿಯಲ್ ಸರ್ವ್ಸ್ ಆಸ್ ಎಲೆಕ್ಟ್ರೋಡ್ಸ್ ಇನ್ ಚಾರ್ಜೇಬಲ್ ಬ್ಯಾಟರೀಸ್ ಕಾಮನ್ಲಿ ಯೂಸ್ಡ್ ಇನ್ ಡಿವೈಸಸ್ ಸಚ್ ಆಸ್ ಟಾರ್ಚ್ ಲೈಟ್ಸ್ ಎಲೆಕ್ಟ್ರಿಕ್ ಶೇವರ್ಸ್ ಎಟ್ಸೆಟ್ರಾ. ಅದರಲ್ಲಿ ಏನು ಬಳಸ್ತಾರಪ್ಪ ಅಂದರೆ ಲೆಡ್ ಪೆರಾಕ್ಸೈಡ್ ಆ್ಯಂಡ್ ಲೆಡ್ಡನ್ನು ಬಳಸಲಾಗ್ತದೆ ನೋಡಿ. ಯೆಲ್ಲೋ ಕೇಕ್ ಗಡಿಯುದ್ದಕ್ಕೂ ನಡೆಯುವ ಒಂದು ವಿಧದ ಕಳ್ಳ ಸಾಗಣೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಯೆಲ್ಲೋ ಕೇಕ್ ಅಂದರೆ ಇದು ಯುರೇನಿಯಂ ಆಕ್ಸೈಡ್ ಆಗಿರುತ್ತೆ ನೋಡ್ರಿ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಈ ಕೆಳಗಿನಲ್ಲಿ ಒಂದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ ಅದು ಯಾವುದಂತ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಆಕ್ಟಿವ್ ಕಾಂಪೋನೆಂಟ್ ಆಫ್ ಆಯಿಲ್ ಆಫ್ ಕ್ಲೋವ್ ಅಂತ ಕೇಳಿದ್ದಾರೆ. ಅದೇ ಏನಪ್ಪ ಅಂದರೆ ಯೂಸನಾಲ್. 47ನೇ ಕ್ವಶನ್, ಈ ಕೆಳಗಿನ ಯಾವ ಒಂದು ಸಂಯುಕ್ತವನ್ನು ಕ್ಯಾಲಮೈನ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಈಸ್ ನೌನ್ ಆಸ್ ಕ್ಯಾಲಮೈನ್. ಕ್ಯಾಲಮೈನ್ ಅಂತ ಯಾವುದನ್ನು ಕರೆಯಲಾಗುತ್ತಪ್ಪ ಅಂದರೆ ಅದು ಜಿಂಕ್ ಕಾರ್ಬೋನೇಟನ್ನು ಕರೆಯಲಾಗುತ್ತದೆ.
ಮೈಸೂರು ಚಲೋ ಚಳವಳಿ, ಮೈಸೂರು ಚಲೋ ಮೂಮೆಂಟ್ ಈಸ್ ಎ ಡಿಮ್ಯಾಂಡ್ ಫಾರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ಗೆ ಒಂದು ಕಾರಣ ಆಗಿರುತ್ತೆ ನೋಡ್ರಿ. ಜವಾಬ್ದಾರಿಯುತ ಒಂದು ಸರ್ಕಾರ ಅಥವಾ ಆಡಳಿತಕ್ಕಾಗಿ ಬೇಡಿಕೆ ಮಾಡುವುದು ಇದರ ಒಂದು ಉದ್ದೇಶ ಆಗಿರುತ್ತದೆ. ಈ ಕಂಟ್ರೋಲ್ ಸೆಂಟರ್ ಆಫ್ ಯುಕ್ಯಾರಿಟಿಕ್ ಸೆಲ್ಸ್, ಯುಕ್ಯಾರಿಟಿಕ್ ಕೋಶದ ನಿಯಂತ್ರಣ ಒಂದು ಕೇಂದ್ರ ಅಂತೇಳಿ ಯಾವುದನ್ನು ಕರೆಯಲಾಗ್ತಪ್ಪ ಅಂದರೆ ಅದನ್ನು ನ್ಯೂಕ್ಲಿಯಸ್ ಅನ್ನು ಕರೆಯಲಾಗುತ್ತದೆ. ಅಳಿವಿನ ಅಂಚರಲ್ಲಿರುವ ಆಲಿವ್ ರಿಡ್ಲೆ ಸಮುದ್ರದ ಆಮೆಗಳನ್ನು ಸಂರಕ್ಷಿಸಲು ಮೀನುಗಾರಿಕೆ ನಿಷೇಧ ಹೇರಿದ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಈ ಒಂದು ಒಡಿಶಾ ಸರ್ಕಾರ. ಈ ಒಂದು ಅಳಿವಿನ ಅಂಚರಲ್ಲಿರುವ ಆಲಿವ್ ರಿಡ್ಲೆ ಒಂದು ಸಮುದ್ರದ ಆಮೆಗಳನ್ನು ರಕ್ಷಣೆ ಮಾಡುವುದಕ್ಕೆ ಮೀನುಗಾರಿಕೆನ ಸಂಪೂರ್ಣವಾಗಿ ನಿಷೇಧ ಹೇರಿರುತ್ತೆ. ಈ ಒಂದು ಆಲಿವ್ ರಿಡ್ಲೆ ಅನ್ನೋದು ರೆಡ್ ಡಾಟಾ ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ ನೋಡ್ರಿ. ಈ ಒಂದು ರೆಡ್ ಡಾಟಾ ಬುಕ್ಕ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಈ ಒಂದು ಅಳಿವಿನ ಅಂಚಿನಲ್ಲಿರೋ ಒಂದು ಪ್ರಾಣಿ ಅಥವಾ ಗಿಡಮರಗಳನ್ನು ಆ ಒಂದು ಲಿಸ್ಟ್ನಲ್ಲಿ ಸೇರಿಸಲಾಗುತ್ತದೆ. ಹಾಗೇನಪ್ಪ ಅಂದರೆ ಅವರ ಒಂದು ಮುಖ್ಯ ಗಮನ ಹಾಗೂ ಸಂರಕ್ಷಣೆಯನ್ನು ಮಾಡಲಾಗ್ತದೆ. 51ನೇ ಕ್ವಶನ್ನು, ಕೊಡಗಿನ ಒಂದು ದಂಗೆಯ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ಸ್ವಾಮಿ ಅಪರಾಂಪರ ಅಂತೇಳಿ. ನೀವು ಇಲ್ಲಿ ಕೆಲವೊಂದು ನೋಡ್ಬೋದು ಮಾಹಿತಿ. ಈ ಒಂದು ಕೊಡಗಿನ ಬಂಡಾಯವನ್ನು ಆರಂಭ ಯಾರು ಮಾಡ್ತಾರಪ್ಪ ಅಂತಂದರೆ ಅದು ಸ್ವಾಮಿ ಅಪರಾಂಪರ ಪ್ರಾರಂಭ ಮಾಡ್ತಾನೆ. ತದನಂತರದಲ್ಲಿ ಮುಂದುವರಿಸಿದ್ರು ಯಾರಪ್ಪ ಅಂದರೆ ಕಲ್ಯಾಣಿ ಸ್ವಾಮಿ. ಈ ಒಂದು ಕಲ್ಯಾಣಿ ಸ್ವಾಮಿಯ ನಂತರ ಪುಟ್ಟಬಸಪ್ಪ, ಈ ಒಂದು ಪುಟ್ಟಬಸಪ್ಪನ ನಂತರ ಹುಲಿಕಡಿದ ನಂಜಯ್ಯನವರು ಈ ಒಂದು ಕೊಡಗಿನ ಬಂಡಾಯಕ್ಕೆ ಕಾರಣಕರ್ತರಾಗಿರ್ತಾರೆ ನೋಡಿ. ವಿಶ್ವದ ಅತಿ ಉದ್ದದ ಒಂದು ಗುಹೆ ಕ್ರೆಮ್ಲಿಯಾತ್ ಪ್ರಹಾ ಎಲ್ಲಿದೆ ಅಂದರೆ ಇದು ಮೇಘಾಲಯದಲ್ಲಿದೆ. 2019ರಲ್ಲಿ ಒಂದು ಸಂಶೋಧನೆಯನ್ನು ಮಾಡಲಾಗುತ್ತೆ ನೋಡಿರಿ. ಇದರಲ್ಲಿ ಇದು ಡಿಸ್ಕವರ್ ಆಗಿದ್ದು 2019ರಲ್ಲಿ. ಇದರ ಹೆಸರು ಏನಪ್ಪ ಅಂದರೆ ಕೇವ್ ಕ್ರೆಮ್ಲಿಯಾತ್ ಪ್ರಹಾ ಅಂತೇಳಿ. ಇದು ಜಗತ್ತಿನ ಒಂದು ಅತಿಯಾದಂತಹ ಒಂದು ಉದ್ದದ ಗುಹೆ ಆಗಿರುತ್ತದೆ ನೋಡಿ. ಅದು ಮೇಘಾಲಯದಲ್ಲಿದೆ. ಮೇಘಾಲಯ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದರಲ್ಲಿ ಗಾರೋಕಾಸಿ ಮತ್ತು ಜಯಂತಿಯ ಹಿಲ್ಸ್ ಬರ್ತವೆ. ಹಾಗೂ ಅತಿ ಹೆಚ್ಚು ಒಂದು ಮಳೆಯ ದಾಖಲೆಯಾದಂತಹ ಮೌನ್ಸೂನ್ ಟ್ರಾಪ್ ಕೂಡ ಮೇಘಾಲಯದಲ್ಲಿಯೇ ಕಂಡು ಬರ್ತದೆ ನೋಡ್ರಿ. ಮೈಸೂರು ರಾಜ್ಯದ ರಾಜಧಾನಿಯನ್ನು ಬೆಂಗಳೂರಿಗೆ ಒಂದು ವರ್ಗಾಯಿಸಿದವರು ಯಾರಪ್ಪ ಅಂತಂದರೆ ಅದು ಮಾರ್ಕ್ ಕಬ್ಬನ್ರವರು ವರ್ಗಾವಣೆ ಮಾಡ್ತಾರೆ ನೋಡಿ. 2020ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಆತಿಥ್ಯ ವಹಿಸಿದ ನಗರ ಯಾವುದಪ್ಪ ಅಂದರೆ ಅದು ನಮ್ಮ ಬೆಂಗಳೂರು ನಗರ. ಈ ಒಂದು 2020ರ ಒಂದು ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಆತಿಥ್ಯವನ್ನು ವಹಿಸಿರುತ್ತೆ. ಬೆಂಗಳೂರು 2020ರಲ್ಲಿ ಹೋಸ್ಟ್ ಮಾಡುತ್ತೆ. 2021ರಲ್ಲಿ ಹೋಸ್ಟ್ ಮಾಡಬೇಕಾಗಿದ್ದಂತಹ ಒಂದು ಪುಣೆ ಈಗ 2022ರಲ್ಲಿ ಈ ಒಂದು 108ನೇ ಒಂದು ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಹೋಸ್ಟ್ ಮಾಡಲಾಗಿದೆ. ಬಟ್ 2021ರಲ್ಲಿ ಹೋಸ್ಟ್ ಮಾಡೋಕ್ಕಾಗುತ್ತೆ ಒಂದು ಕೆಲವು ಕಾರಣದಿಂದಾಗಿ ಏನಪ್ಪ ಅಂದರೆ 2022ಕ್ಕೆ ಮುಂದೂಡಲಾಗಿದೆ. ಬಟ್ ಏನಪ್ಪ ಅಂದರೆ ಹೋಸ್ಟ್ ಮಾಡೋದು ಮಾತ್ರ ಪುಣೆ ಮಾತ್ರ ಕನ್ಫರ್ಮ್ ನೋಡ್ರಿ. ಒಂದು 107 ಯಾವುದಪ್ಪ ಅಂದರೆ ಅದು ಬೆಂಗಳೂರು. 55ನೇ ಕ್ವಶನ್, ವಸ್ತು ಡ್ಯಾಶ್ನಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ. ಆ್ಯನ್ ಆಬ್ಜೆಕ್ಟ್ ವೇಟ್ಸ್ ಮ್ಯಾಕ್ಸಿಮಮ್ ಇನ್ ವ್ಯಾಕ್ಯೂಮ್ನಲ್ಲಿ ನೋಡ್ರಿ. ಅಂದರೆ ನಿರ್ವಾತದಲ್ಲಿ ಈ ಒಂದು ವಸ್ತು ಅತ್ಯಂತ ಒಂದು ಭಾರವಾಗಿರುತ್ತೆ. ಇಲ್ಲಿ ಪೋಲಾರ್ ಗಿಲ್ಲರ್ ಅಂತ ಕೊಟ್ಟರೆ, ಪೋಲಾರ್ ಈಕ್ವೇಟರ್ ಅಂತ ಕೊಟ್ಟರೆ ಪೋಲಾರ್ನಲ್ಲಿ ಹೊಂದಿರುತ್ತೆ ನೋಡ್ರಿ. ಲೈಮ್ ವಾಟರ್ ಕಂಟೆಂಟ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೊಂದಿರುತ್ತೆ ನೋಡ್ರಿ. ನಿಂಬೆ ನೀರಿನಲ್ಲಿ ಯಾವುದಿರುತ್ತಪ್ಪ ಅಂದರೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಯಾವ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಮರುಕರಣ ಮಾಡಲಾಗಿದೆಪ್ಪ ಅಂದರೆ ಅದು ಕೋಲ್ಕತ್ತಾ ಪೋರ್ಟ್. ಆಲ್ರೆಡಿ ಈ ಒಂದು ಕ್ವಶನ್ ಪ್ರಿವಿಯಸ್ ಒಂದು ಎಕ್ಸಾಮ್ಸಲ್ಲಿ ಕೇಳಲಾಗಿತ್ತು ನೋಡ್ರಿ. ಹೈಪೋ ದ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಅದು ಸೋಡಿಯಂ ಥೈಸಾಲ್ಫೈಡ್. ಕಾಡು ಜೀವ ಸಂರಕ್ಷಣಾ ಕಾಯ್ದೆಯ ವಿವರ ಪಟ್ಟಿ 5 ಸಂಬಂಧಿಸಿರುವುದು ಯಾವುದಪ್ಪ ಅಂದರೆ ಬೇಟೆಯಾಡುವ ಪ್ರಾಣಿಗಳಿಗೆ ಈ ಒಂದು ಸೆಕ್ಷನ್ 5 ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಂಬಂಧಪಟ್ಟಿದೆ ನೋಡ್ರಿ. FATಅನ್ನು ವಿಸ್ತರಿಸಿ. FAT ಅಂತಂದರೆ ಏನಪ್ಪ ಅಂದರೆ ಫಸ್ಟ್ ಅಲೊಕೇಶನ್ ಟೇಬಲ್ ಅಂತೇಳಿ. FAT ಯಾವ ಒಂದು ಖಂಡವನ್ನು ಪುರಿಯ ಮುಕ್ತ ಎಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಘೋಷಣೆ ಮಾಡ್ತದಪ್ಪ ಅಂದರೆ ಅದು ಈ ಒಂದು ಆಫ್ರಿಕಾ ಖಂಡವನ್ನು ನೋಡ್ರಿ. 62, ಮನುಷ್ಯರು ಡ್ಯಾಶ್ ಜೀವನದ ಒಂದು ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ. ಮನುಷ್ಯರು ಯಾವುದಕ್ಕೆ ಸೇರಿದ್ದಾರಪ್ಪ ಅಂದರೆ ಅದು ಎನಿಮಿಲಿಯಾ ಕಿಂಗ್ಡಮ್ಗೆ ಸೇರಿದ್ದಾರೆ. ಮನುಷ್ಯ ಈ ಒಂದು ಎನಿಮಿಲಿಯಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾನೆ ನೋಡ್ರಿ. ದ ಫರ್ಟಿಲೈಸರ್ ವಿಚ್ ಈಸ್ ಕಾಲ್ಡ್ ಎಸ್ ನೈಟ್ರೋಲಿಯಂ ಈಸ್ ನೈಟ್ರೋಲಿಯಂ ಎಂದು ಕರೆಯಲ್ಪಡುವ ರಾಸಾಯನಿಕ ಗೊಬ್ಬರ ಅಥವಾ ಒಂದು ಫರ್ಟಿಲೈಸರ್ ಯಾವುದಪ್ಪ ಅಂದರೆ ಅದು ಕ್ಯಾಲ್ಸಿಯಂ ಸೈನಮೈಡ್ ಅನ್ನೋದನ್ನು ಈ ಒಂದು ನೈಟ್ರೋಲಿಯಂ ಅಂತೇಳಿ ಕರೆಯಲಾಗುತ್ತೆ ನೋಡ್ರಿ. ಅಂಡಮಾನ್ ಮತ್ತು ನಿಕೋಬಾರ್ ಅತಿ ಉದ್ದದ ಒಂದು ದೊಡ್ಡ ನದಿ ಯಾವುದಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ನೋಡ್ರಿ.
ಈ ಒಂದು ಕೆಳಗಿನ ಯಾವ ರಾಜವಂಶವು ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾರಪ್ಪ ಅಂದ್ರೆ ಅದು ಪಶ್ಚಿಮ ಒಂದು ಗಂಗಾ ವಂಶರು ನಿರ್ಮಾಣ ಮಾಡ್ತಾರೆ ನೋಡ್ರಿ. ಕೆತ್ತಿಸಿದವರು ಯಾರಪ್ಪ ಅಂದ್ರೆ ಚಾವುಂಡರಾಯ, ನಾಲ್ಕನೇ ರಾಚಮಲ್ಲನ ಮಂತ್ರಿ ಆದಂತಹ ಚಾವುಂಡರಾಯ, ಈ ಒಂದು ಅರಿಷ್ಟ ನೇಮಿ ಅದನ್ನು ಕೆತ್ತನೆ ಮಾಡಿಬಿಡ್ತಾರಪ್ಪ ಅಂದ್ರಕಿನ್ನ ಶ್ರವಣ ಬೆಳಗೊಳದ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಅರಿಷ್ಟ ನೇಮಿ ಕೆತ್ತನೆ ಮಾಡ್ತಾರೆ ನೋಡ್ರಿ. 26ನೇದು ಸಾರ್ವತ್ರಿಕ ಸ್ಥಿರ ಗುರುತ್ವಾಕರ್ಷಣೆಯು ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಯಾವುದಪ್ಪ ಅಂದರೆ ಅದು 6 × 6.73 × 10⁻¹¹. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಭಾವಚಿತ್ರ ಅಥವಾ ಬೆಳಕಿನ ಒಂದು ಸಂಶ್ಲೇಷಣೆ ಅಥವಾ ಸಂಯೋಜನೆಗೆ ಅವಶ್ಯವಿರುವುದು ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ಕ್ಲೋರೋಫಿಲ್ ಮತ್ತು ಇನ್ನೊಂದೇನಪ್ಪ ಅಂದರೆ ವಾಟರ್ ಕಂಪಲ್ಸರಿ ಬೇಕಾಗಿರುತ್ತೆ ನೋಡ್ರಿ. ಈ ಒಂದು ಫೋಟೋಸಿಂಥೆಸಿಸ್ಗೆ ಏನೇನು ಬೇಕಾಗಿರುತ್ತೆ, ಸನ್ಲೈಟ್ ಬೇಕು, ಸೂರ್ಯನ ಕಿರಣಗಳು ಬೇಕೇ ಬೇಕು, ಮತ್ತೇನಪ್ಪ ಅಂದರೆ ಅದು ಕಾರ್ಬನ್ ಬೇಕಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್. ಯಾಕಪ್ಪ ಅಂದರೆ ಈ ಒಂದು ಸಸ್ಯ ಏನಿರುತ್ತೆಯಲ್ಲ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಆಕ್ಸಿಜನ್ನ ಬಿಡುತ್ತೆ, ಮನುಷ್ಯ ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಲೋರೋಫಿಲ್ ಮತ್ತೇನಪ್ಪ ಅಂದರೆ ನೀರು ಅವಶ್ಯಕವಾಗಿ ಬೇಕಾಗುತ್ತೆ. ಮಾನವರ ಒಂದು ಕಣ್ಣುಗಳಲ್ಲಿ ಕಡ್ಡಿಗಳು ಅಂದರೆ ಈ ಒಂದು ರಾಡ್ಸ್ ಆ್ಯಂಡ್ ಕೋನ್ಸ್ ಇರ್ತವೆ, ರೈಟ್? ಈ ಒಂದು ರಾಡ್ಸ್ ಮತ್ತು ಕೋನ್ಸ್ ಇರ್ತವೆ, ಅದನ್ನು ಲೈಟನ್ನು ಏನಪ್ಪ ಅಂತಂದ್ರೆಗಿನ ಕರೆಕ್ಟಾಗಿ ರಿಸೀವ್ ಮಾಡ್ಕೊಳ್ತಿರ್ತವೆ. ಆ ಒಂದು ಸಾಮಾನ್ಯ ಮನುಷ್ಯರ ರೆಟಿನಾದಲ್ಲಿ ಶಂಕುಗಳಿಗಿಂತ ಕಡ್ಡಿಗಳು ಏನಾಗಿರ್ತವೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ದೇರ್ ಆರ್ ರಾಡ್ಸ್ ದೆನ್ ಕೋನ್ಸ್ ಅಂತ ಕೇಳಿದ್ದಾನೆ. ಅಂದರೆ ರಾಡ್ ಜಾಸ್ತಿ ಇರ್ತವೆ ಅಥವಾ ಕೋನ್ ಜಾಸ್ತಿ ಇರ್ತವೆ ಅಂತಂದ್ರೆಗಿನ ಇಲ್ಲಿ 6 ಮಿಲಿಯನ್ ರಾಡ್ ಇದ್ದರೆ 120 ಮಿಲಿಯನ್ ಏನಿರ್ತವೆ ಇಲ್ಲಿ, ಅಲ್ಲ 6 ಮಿಲಿಯನ್ ಕೋನ್ಸ್ ಇರ್ತವೆ, 120 ಮಿಲಿಯನ್ ಏನಿರ್ತಾವಪ್ಪ ಅಂದರೆ ಇಲ್ಲಿ ರಾಡ್ಸ್ ಇರ್ತಾವೆ ನೋಡ್ರಿ. ಅಂದರೆ ದೇರ್ ಆರ್ ಡ್ಯಾಶ್ ರಾಡ್ಸ್ ದೆನ್ ದ ಕೋನ್ಸ್ ಇನ್ ಎ ರಿಟೇನ್ ಆಫ್ ನಾರ್ಮಲ್ ವುಮೆನ್ ಅಂತ ಕೇಳಿದ್ದಾನೆ. 120 ಮಿಲಿಯನ್ ರಾಡ್ಸ್ ಇದ್ರೆ ಏನಾಗುತ್ತೆ ಅಂದ್ರೆಗಿನ ಇಲ್ಲಿ ದೇರ್ ಆರ್ 120 ಮಿಲಿಯನ್ ರಾಡ್ಸ್ ದೆನ್ ಕೋನ್ಸ್ ಇನ್ ಎ ರಿಟೇನ್, ಅಂದರೆ ಗ್ರೇಟರ್ ನಂಬರ್ ಆಫ್ ರಾಡ್ಸ್ ದೆನ್ ಕೋನ್ಸ್ ಇನ್ ಎ ರಿಟೇನ್ ಅಂತ ಹೇಳ್ತಾರೆ. ಅಂದರೆ ಕೋನ್ಸ್ಗಿಂತ ಈ ಒಂದು ರಾಡ್ಸ್ ಹೆಚ್ಚಿನದ್ದಾಗಿರ್ತವೆ ನೋಡ್ರಿ. ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಟೆರಾಬೈಟ್ ಟಿ ಬಿ ಅಂತ ಕರೆಯಲ್ಪಡ್ತಾರೆ ನೋಡ್ರಿ ಇಲ್ಲಿ. ಟೆರಾಬೈಟ್ ಅಂದರೆ 1024 GBಗೆ 1 TB ಆಗುತ್ತೆ. ಗಿವ್ ದ ವ್ಯಾಲ್ಯೂ ಆಫ್ ಟೆರಾಬೈಟ್ ಅಂತಂದ್ರೆಗಿನ 2⁴ ಆಗಿರುತ್ತೆ ನೋಡ್ರಿ. ಭಾರತೀಯ ಸಂವಿಧಾನದ ಯಾವ ಒಂದು ಲೇಖನವು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ದರ್ಜೆಯನ್ನು ನೀಡುತ್ತದಪ್ಪ ಅಂದ್ರೆ ಅದು 371J. ಇವು ಏನು ಹೈದ್ರಾಬಾದ್ ಹೆಚ್ ಕೆ ರೀಜನ್ ಅಂತೇಳಿ ಕರಿತೀವಿ ನೋಡ್ರಿ, ಹೈದ್ರಾಬಾದ್ ಕರ್ನಾಟಕ ರೀಜನ್ ಅಂತೇಳಿ. ಆ ಒಂದು ಹೆಚ್ ಕೆದ ವಿಶೇಷ ಸ್ಥಾನಮಾನ ಅಂದರೆ 371J ಸಂಬಂಧಪಟ್ಟಿರ್ತದೆ ನೋಡ್ರಿ. 371 ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಸಂಬಂಧಪಟ್ಟಿರುತ್ತೆ ನೋಡಿ. ಅದು 371 ಈ ಒಂದು 371A ಆಗಿರ್ಬೋದು, ಬಿ ನೆಕ್ಸ್ಟ್ ಏನಪ್ಪ ಅಂದರೆ ಅದು ಇದು ಬರುತ್ತೆ. 371A ಬಂದುಬಿಟ್ಟು ನಾಗಾಲ್ಯಾಂಡು, ಬಿ ಬಂದು ಅಸ್ಸಾಂ, ಆದರೆ ಸಿ ಮಣಿಪುರ. ಹೀಗೆ ಹಲವಾರು ಬರ್ತವೆ, ಅದನ್ನು ನೀವು ಒಂದ್ಸಲ ನೋಡ್ಕೊರಿ. ಬ್ಲೂಟೂತ್ ಟೆಕ್ನಾಲಜಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಈ ಒಂದು ಬ್ಲೂಟೂತ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಸಾಧನಗಳ ನಡುವೆ ಜೋಡಣೆ ಇಲ್ಲದೆ ಸಂವಹನ. ನೀವು ಇಲ್ಲಿ ಬ್ಲೂಟೂತ್ ರಿಸೀವರ್ ಅಂತೇಳಿ ನೋಡ್ಬೋದು, ಬಟ್ ಯಾವುದೇ ರೀತಿಯಾದಂಥ ವೈರ್ ಕನೆಕ್ಷನ್ಸ್ ಇರೋಲ್ಲ. ಹಾಗಾಗಿ ಏನಪ್ಪ ಅಂದರೆ ಇದು ವೈರ್ಲೆಸ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿವೈಸಸ್ ಅಂತೇಳಿ. ಇದು ಕಾಮನ್ ಆಗಿರುವಂಥ ಒಂದು ನಾಲೆಡ್ಜ್ ಆಗಿರುತ್ತೆ. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4 ಐತಂತ. ಎರಡು ಸಂಖ್ಯೆಗಳು ಗೊತ್ತಿಲ್ಲ, x:y, ಆ ಸಂಖ್ಯೆಗಳ ಒಂದು ಅನುಪಾತ 3:4 ಇದೆ. ಆ್ಯಂಡ್ ಮತ್ತು ಅವುಗಳ ಮೊತ್ತವು 420 ಐತಂತ. ಅಂದರೆ x+y = 420 ಆದರೆ ಎರಡು ಸಂಖ್ಯೆಗಳಲ್ಲಿ ಹೆಚ್ಚಿನದು ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, 3+4 = 7. 7 ಅಂದರೆ ಈಗ 420 ಅಂತ ಅರ್ಥ. ಹೆಚ್ಚಿನ ಸಂಖ್ಯೆ ಯಾವುದಿಲ್ಲ, ನಮಗಿಲ್ಲಿ 4 ಇದೆ. ಹಾಗಾದರೆ 4 ಎಷ್ಟು ಅಂತ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಮಾಡಿದ್ದಾನೆ, x^60 ಮಾಡಿದ್ದಾನೆ. ಇಲ್ಲಿ x^60 ಮಾಡು, 4 × 6 = 24, 240 ಬರುತ್ತೆ. ಆದರೆ ಉತ್ತರ ಯಾವುದು, 240 ಉತ್ತರ ಆಗಿರುತ್ತೆ ನೋಡಿ. ದಶಮಾಂಶ 44 ಬೈನರಿಗೆ ಪರಿವರ್ತಿಸಿ, ಕನ್ವರ್ಟ್ ಡೆಸಿಮಲ್ 44 × ಬೈನರಿ. ಬೈನರಿಗೆ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಉತ್ತರ ಬಂದರೆ ಏನಾಗುತ್ತೆ ಅಂದ್ರೆ, ಇಲ್ಲಿ 44 ÷ 2 ಮಾಡಿ ಎಷ್ಟು ಬರುತ್ತೆ, ಇಲ್ಲಿ 22 ಬರುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಿಮೇನಿಂಗ್ ಸುಳಿಯೋದಿಲ್ಲ, ಹಾಗಾಗಿ ಏನಾದರೆ ಇಲ್ಲಿ 0 ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 22, 22 ÷ 2 ಅಂದರೆ ಎಷ್ಟಾಯ್ತು, ಇಲ್ಲಿ 11 ಆಯಿತು. ಇದು ಕೂಡ ಏನಾಗುತ್ತೆ ಅಂದ್ರೆ ಇನ್ನು ರೌಂಡ್ ಆಗಿ ಹೋಗಿ ನೋಡು, ಯಾವುದೇ ರೀತಿಯಾದಂಥ ಒಂದು ರಿಮೇನಿಂಗ್ ಉಳಿಯೋದಿಲ್ಲ. ನೆಕ್ಸ್ಟ್ ಇಲ್ಲಿ 11 ÷ 2 2 × 5 = 10, ಯಾಕಂದರೆ 11 2ರಿಂದ ಭಾಗ ಆಗೋದಿಲ್ಲ. ಹಾಗಾಗಿ ಎಷ್ಟು ಉಳಿಯುತ್ತೆ, ಇಲ್ಲಿ 1 ಉಳಿತು, ಇಲ್ಲಿ 1 ಅಂತ ಬರ್ಕೋಬೇಕು. ನೆಕ್ಸ್ಟ್ 5, 5 ಅದೇ ರೀತಿ ಮಾಡೋಣ, 5 ÷ 2
ಎರಡೆರಡಲೆ ನಾಲ್ಕಾಗುತ್ತೆ, ಎರಡೆರಡಲೆ ನಾಲ್ಕಾದಾಗ ಏನಾಗುತ್ತೆ ಅಂದರೆ ಇಲ್ಲಿ ಮತ್ತೆ ಒಂದು ಉಳಿಯುತ್ತೆ. ಓಕೆ, ಒಂದು ಉಳಿಯಿತು. ನೆಕ್ಸ್ಟ್ 2/2 ಅಂದರೆ ಇಲ್ಲಿ ಒಂದು ಉಳಿಯಿತು ಅಂದರೆ ಇಲ್ಲಿ ಏನು ಗೊತ್ತಿಲ್ಲ, 0 ಆಗುತ್ತೆ. 1/2 ಈಜ್ ಈಕ್ವಲ್ ಟು 1 ಆಗುತ್ತೆ. ಇದನ್ನು ರಿವರ್ಸ್ ಆರ್ಡರ್ ಬರಿಬೇಕು ನೋಡ್ರಿ, ಅಂದರೆ 1 0 1 1 0. ಇಲ್ಲಿ ನಿಮ್ಗೆ ಉತ್ತರ ಯಾವ್ದು ನೋಡ್ರಿ, ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಇದು ಒಂದು ಡೆಸಿಮಲ್ನಿಂದ ಬೈನರಿಗೆ ಕನ್ವರ್ಟ್ ಮಾಡುವಂತಹ ಒಂದು ಮೆಥಡ್ ಆಗಿರುತ್ತೆ. ಸರಕು ಮತ್ತು ಸೇವೆಗಳ ತೆರಿಗೆ ಜಾಲ GST ಬೇರೆ, ಈ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಬೇರೆ ನೋಡ್ರಿ. ಈ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಏನಿದೆಲ್ಲ, ಇದೊಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತದ್ರಗಿನ, ಇದು ನ್ಯೂ ಕಂಪನೀಸ್ ಆ್ಯಕ್ಟ್ March 2013 ಕ್ರಿಯೇಟ್ ಆಗಿರುತ್ತೆ ನೋಡ್ರಿ. ಈ ಒಂದು GST ನೆಟ್ವರ್ಕ್ ಅನ್ನೋದು 2013 ಒಂದು ಕಂಪನಿ ಅಂದರೆ ಹೊಸ ಕಂಪನಿ ಕಾಯ್ದೆ ಮುಖಾಂತರ ಫಾರ್ಮೇಷನ್ ಮಾಡಲಾಗಿರುತ್ತೆ. ಇದು ನಾನ್ ಪ್ರಾಫಿಟ್ ಕಂಪನಿ ಆಗಿರುತ್ತೆ, ಅಂದರೆ ಲಾಭೇತರ ಒಂದು ಕಂಪನಿ ಆಗಿರುತ್ತೆ, ಮತ್ತು ಇದು ಸರ್ಕಾರೇತರ ಕಂಪನಿ ಆಗಿರುತ್ತೆ. ನೋಡೋದು ಇದು ಸರ್ಕಾರದಲ್ಲ, ಇದು ಸರ್ಕಾರೇತರ. ಹು ವಾಸ್ ದ ಫೌಂಡರ್ ಆಫ್ ಅರವಿಡೋ ಡೈನಸ್ಟಿ, ಅರವಿಡೋ ರಾಜವಂಶದ ಸ್ಥಾಪಕರ ಯಾರಪ್ಪ ಅಂದರೆ ತಿರುಮಲ ರಾಯ ಇರ್ತಾರೆ ನೋಡ್ರಿ. ನಮ್ಮ ಒಂದು ಚಾನಲಲ್ಲಿ ಏನಪ್ಪ ಅಂತರ್ಗಿನ ಈ ಒಂದು ಸಂಪೂರ್ಣವಾದಂಥ ಇತಿಹಾಸದ ಬಗ್ಗೆ ನೆಕ್ಸ್ಟ್ ಒಂದು ಕೆಲವು ದಿನಗಳಲ್ಲಿ ವಿಡಿಯೋನ ಬಿಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಬಂದು ಸೇರ್ಬೋದು. ಆ ಒಂದು ಲಿಂಕನ್ನು ಕೆಳಗಡೆ ನೀಡಲಾಗಿರುತ್ತೆ ನೋಡ್ರಿ, ಡಿಸ್ಕ್ರಿಪ್ಷನ್ಸಲ್ಲಿ. 76ನೇ ಕ್ವೆಶನು, ಈ ಕೆಳಗಿನಗಳಲ್ಲಿ ಯಾವ ಒಂದು ಗ್ರಹಗಳಿಗೆ ನೈಸರ್ಗಿಕ ಒಂದು ಉಪಗ್ರಹಗಳು ಇಲ್ಲ ಅಂತ ಕೇಳಿದರೆ, ಇದು ಬುಧ ಮತ್ತು ಶುಕ್ರ, ಮರ್ಕ್ಯೂರು ಮತ್ತು ವೀನಸ್ಗೆ ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಈ ಒಂದು ನೈಸರ್ಗಿಕ ಉಪಗ್ರಹಗಳು ಇಲ್ಲ. ನೈಸರ್ಗಿಕ ಉಪಗ್ರಹಗಳು ಅಂದರೆ ಭೂಮಿಗೆ ಚಂದ್ರಯಾಗೆ, ಆ ರೀತಿಯಾಗಿ ಏನಪ್ಪ ಅಂತಾರೆ ಈ ಒಂದು ಗುರುಗ್ರಹಕ್ಕೆ ಗ್ಯಾನಮೇಡು ಆ ಥರ ಎಲ್ಲ ಯಾವ ರೀತಿ, ಆ ರೀತಿಯಾಗಿ ಈ ಒಂದು ನ್ಯಾಚುರಲ್ ಸ್ಯಾಟಲೈಟ್ಸ್ ಇಲ್ಲಪ್ಪ ಅಂದರೆ ಅದು ಮರ್ಕ್ಯೂರಿ ಮತ್ತು ವೀನಸ್ಗೆ. ಹಾಗೂ ಈ ಒಂದು ಸೋಲಾರ್ ಸಿಸ್ಟಮಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಶುಕ್ರ ಮತ್ತು ಯುರೇನಸ್ ಎರಡು ಗ್ರಹಗಳು ಎಲ್ಲವೂ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿದರೆ ಶುಕ್ರ ಮತ್ತು ಯುರೇನಸ್ ಏನಾಗುತ್ತೆ ಅಂದರೆ ಈ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುವಂತಹ ಒಂದು ಗ್ರಹಗಳಾಗಿರ್ತವೆ ನೋಡ್ರಿ. ಯುಎಲ್ಓ ಘೋಷಣೆ ಸಂಬಂಧಿಸಿರುವುದು, ಯುಎಲ್ಓ ಪ್ರೊಕ್ಲೇಮೇಷನ್ ಇಸ್ ರಿಲೇಟೆಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಭಾಷಾ ವೈವಿಧ್ಯತೆಯ ಒಂದು ರಕ್ಷಣೆಗೆ ಈ ಒಂದು ಯುಎಲ್ಓ ಘೋಷಣೆ ಸಂಬಂಧಪಟ್ಟಿದೆ ನೋಡ್ರಿ. DFI KMP YAD ಅಂತಿದೆ. ನೆಕ್ಸ್ಟ್ ಇದು ಮುಂದುವರಿದ ಭಾಗವನ್ನು ನೋಡಬೇಕಾದ್ರೆ ಇಲ್ಲಿ ನೀವು ಒಂದು ನೋಡ್ಬೋದು, ಡಿ ಇದ್ದಿದ್ದು ಎಫ್ ಆಗುತ್ತೆ, ಅಂದರೆ DABCD ನೋಡ್ಬೇಕಾದ್ರೆ ಇ ಎಫ್ ಆಗುತ್ತೆ, GHI ಆಗುತ್ತೆ. ರೈಟ್, ಇಲ್ಲಿ ನೋಡ್ರಿ ಡಿ ಇದ್ದಿದ್ದು ಇ ಬಿಟ್ಟು ಎಫ್ ಆಗಿದೆ, GH ಬಿಟ್ಟು ಹೈ ಆಗಿದೆ. ಅಂದರೆ ಫಸ್ಟ್ನೇದಲ್ಲಿ ಒಂದು ಬಿಟ್ಟಿದ್ದಾನೆ, ನೆಕ್ಸ್ಟು ಎರಡು ಬಿಟ್ಟಿದ್ದಾನೆ. ಹೈ ಇದ್ದಿದ್ದು ಏನಾಗುತ್ತಪ್ಪ ಅಂದರೆ ಜೆ ಬಿಟ್ಟು ಕೆ ಆಗಿದೆ, ಅಂದರೆ ಒಂದು ಬಿಟ್ಟು ಕೆ ಆಗಿದೆ. ನೆಕ್ಸ್ಟ್ ಎಲ್ ಬಿಟ್ಟು ಎಮ್ ಆಗಿದೆ. ನೆಕ್ಸ್ಟ್ ಎನ್ ಓ ಬಿಟ್ಟು ಪಿ ಆಗಿದೆ. ನೆಕ್ಸ್ಟ್ ಏನಾಗ್ಬೋದು, ಇಲ್ಲಿ ಸೀರೀಸ್ ಏನಾಗ್ತಿದೆ, ಒಂದು ಬಿಟ್ಟು ಒಂದು, ನೆಕ್ಸ್ಟ್ ಡಬಲ್ ಆಗ್ತಾಯಿದೆ. ಪಿ ಇದ್ದಿದ್ದು ಕ್ಯೂ ಬಿಟ್ಟು ಆರ್ ಆಗುತ್ತೆ. ನೆಕ್ಸ್ಟ್ ST ಬಿಟ್ಟು ಪಿ, ಎಸ್ ಬಿಟ್ಟು ಟಿ ಆಗುತ್ತೆ. ನೆಕ್ಸ್ಟ್ ಯು ವಿ ಬಿಟ್ಟು ಡಬ್ಲ್ಯೂ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎಕ್ಸ್ ಬಿಟ್ಟು ವೈ ಆಗುತ್ತೆ. ವೈ ಐತೆ ಇಲ್ಲಿ ಐತೆ, ಅಂದರೆ ಈಗೇನಾಗುತ್ತೆ, RTW ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. 79ನೇ ಕ್ವೆಶನ್, ಒಂದೇ ಸಾಲಿನಲ್ಲಿ ನಿಂತಿರುವ ಒಂದು ತರಗತಿಯ ಹುಡುಗರಲ್ಲಿ ಸುನಿಲ್ ಸಾಲಿನ ಎರಡೂ ಕಡೆಯಿಂದ 19ನೇವನಾಗ್ತಾನಂದರೆ, ಅಂದರೆ ಒಂದು ಸಾಲಿನಲ್ಲಿ ಒಂದು ಕ್ಲಾಸ್ನವ್ರು ನಿಂತ್ಕೊಂಡಿದ್ದಾರೆ ಅಂತ, ಸುನಿಲ್ ಏನಾಗ್ತದೆ ಅಂದರೆ ಈ ಒಂದು ಫಸ್ಟ್ನಿಂದ 19ನೇದ್ದು, ನೆಕ್ಸ್ಟ್ ಏನಪ್ಪ ಅಂದರೆ ಕೊನೆಯಿಂದ ಕೂಡ 19ನೇ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಈ ಕಡೆಯಿಂದ ಬಂದರೂ 19, ಅಂದರೆ ಒಟ್ಟು 19 ಜನ ಅದರ. ಈ ಕಡೆಯಿಂದ ಬಂದರೂ 19 ಜನ ಅದರ ಪ್ಲಸ್ 19, ಒಟ್ಟು ಎಷ್ಟಾಯಿತು, 38. ನೀವೇನಾದರೂ 38 ಅಂತ ಉತ್ತರ ಹಾಕಿದ್ರೆ ಅದು ತಪ್ಪಾಗಿಬಿಡುತ್ತೆ, ಯಾಕಪ್ಪ ಅಂದರೆ ಸುನಿಲು ಎರಡು ಸಲ ಕೌಂಟ್ ಆಗಿರ್ತಾನೆ. ಹಾಗಾಗಿ ಒಂದನ್ನು ಮೈನಸ್ ಮಾಡಿದಾಗ ಏನಾಗುತ್ತೆ ನಿಮಗೆ, 37 ಉತ್ತರ ಬರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಒಂದು ಕೋತಿ 30 ಅಡಿ ಪ್ರತಿ ಗಂಟೆಗೆ ಹತ್ತುತ್ತದೆ ಮತ್ತು ಸ್ವಲ್ಪ ಹೊತ್ತು ವಿರಮಿಸುತ್ತದೆ. ಮುಂದಿನ ಒಂದು ಗಂಟೆಯಲ್ಲಿ ಅದು ಹತ್ತುವುದಕ್ಕೆ ಮೊದಲು 20 ಅಡಿ ಕೆಳಗೆ ಜಾರಿ ಬೀಳುತ್ತದೆ. ಕೋತಿ ಬೆಳಿಗ್ಗೆ 8 ಗಂಟೆಗೆ ಹತ್ತುವುದಕ್ಕೆ ಶುರು ಮಾಡಿದರೆ ಭೂಮಿಯಿಂದ 120 ಅಡಿ ಮೇಲಿರುವ ಬಾವುಟವನ್ನು ಅದು ಮೊದಲು ಯಾವಾಗ ಮುಟ್ಟುತ್ತದೆ ಅಂತ ಕೇಳಿದಾನೆ. ಇಷ್ಟು ಕ್ವಶನ್ನು ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಬೇಸ್ ಇದೆ, ಇಲ್ಲೊಂದು ಪೋಲ್ ಇದೆ. ಓಕೆನಾ, ಈ ಪೋಲಲ್ಲಿ ಒಂದು ಬಾವುಟ ಹಾರ್ತಾ ಇದೆ. ಬಟ್ ಏನಪ್ಪ ಅಂದರೆ ಕೋತಿ ಇಲ್ಲಿ 8 ಗಂಟೆಗೆ ಪ್ರಾರಂಭ ಮಾಡುತ್ತಂತೆ, ಅಂದರೆ 8 ಗಂಟೆ ಬೆಳಿಗ್ಗೆ ATM ಪ್ರಾರಂಭ ಮಾಡ್ತದೆ. ಬಟ್ ಏನಪ್ಪ ಅಂದರೆ ಇದು 1 ಅವರ್ಗೆ 30 ಮೀಟ್ರ್
ಓಕೆ 30 ಫೀಟ್ ಅನ್ಕೊಳ್ಳ. ಈ ಒಂದು 30 ಫೀಟ್ ಏನಪ್ಪ ಅಂದರೆ ಮೇಲೆ ಇರುತ್ತಂತೆ, ಎಷ್ಟಕ್ಕೆ 1 ಅವರ್ಗೆ. ಬಟ್ ಏನಪ್ಪ ಅಂದರೆ ನೆಕ್ಸ್ಟ್ ಇರಬೇಕಾದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕಲ್ಲ ಮತ್ತೆ, ಅದಕ್ಕೂ ಮೊದಲು ಏನಾಗುತ್ತಂದ್ರೆ ಇದು 20 ಫೀಟ್ ಕೆಳಗೆ ಬರುತ್ತಂತೆ. 20 ಫೀಟ್ ಕೆಳಗೆ ಬಂದು ನೆಕ್ಸ್ಟ್ ಮತ್ತೆ 30 ಫೀಟೇ ಇರುತ್ತಂತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ಒಂದು ಫಸ್ಟ್ 30 ಫೀಟೇ ಇರುತ್ತೆ, ನೆಕ್ಸ್ಟ್ 1 ಅವರ್ಗೆ ಮತ್ತೆ ಮೇಲೆ ಇಳಬೇಕಲ್ಲ, ಬಟ್ ಡೈರೆಕ್ಟಾಗಿ ಮೇಲೆ ಹೋಗಲ್ಲ ಅದು, ಮತ್ತೆ 20 ಫೀಟ್ ಕೆಳಗೆ ಬಂದುಬಿಟ್ಟು ಮತ್ತೆ ಆಮೇಲೆ ಒಂದು 30 ಫೀಟು ಮೇಲೆ ಇರುತ್ತೆ. ಅಂದರೆ 1 ಅವರ್ಗೆ ಎಷ್ಟೇ ಇರಿದಂಗೆ ಆಯ್ತದು, ಬರೀ 10 ಫೀಟ್ ಮಾತ್ರ ಇರುತ್ತಂತೆ. 10 ಫೀಟ್ ಇದೇ ರೀತಿಯಾಗಿ ಹಿಂಗೆ 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 ಹೋಗುತ್ತೆ, ಇಲ್ಲಿ ತನಕ ಬಂದಿರುತ್ತೆ ಅನ್ಕೊಳ್ಳ. ಅಂದರೆ 1 ಅವರ್ಗೆ 10 ಫೀಟೇ ಇರುತ್ತೆ, 1 ಅವರ್ಗೆ. ಆ ರೀತಿ 2 ಅವರ್ಸ್ಗೆ 20, 3 ಅವರ್ಸ್ಗೆ 30, 4 ಅವರ್ಸ್ಗೆ 40, 5 ಅವರ್ಸ್ಗೆ 50 ಅನ್ಕೊಳ್ಳೋಣ. ಅದೇ ರೀತಿಯಾಗಿ ಇಲ್ಲಿ 9 ಅವರ್ಸಿಗೆ ಬಂದಾಗ 90 ಮೀಟ್ರ್ ಬಂದಿರುತ್ತೆ ಇಲ್ಲಿ, ರೈಟಾ? 90 ಮೀಟ್ರ್ಗೆ ಬಂದುಬಿಟ್ಟಿರುತ್ತೆ ಆಲ್ರೆಡಿ. ಬಂದಾಗ ಏನಾಗುತ್ತಪ್ಪ ಅಂದರೆ ಲಾಸ್ಟಿಂದ ಒಂದೇ ಸಲ ಇರೋದಿರುತ್ತೆ. 9 ಅವರ್ಗೆ 90 ಫೀಟ್ ಏರಿರುತ್ತೆ, ಇನ್ನು ಇಲ್ಲಿಗೆ 90 ಫೀಟಿಗೆ ಬಂದಿರುತ್ತೆ. ನೆಕ್ಸ್ಟ್ ಇನ್ ಅವರಲ್ಲಿ 30 ಫೀಟ್ ಏರಿಬಿಡುತ್ತೆ. ಓಕೆನಾ? ಒಟ್ಟು ಎಷ್ಟಾಯಿತು? 120 ಫೀಟ್ ಆಯಿತು. 9 + 1 ಅಂದರೆ 10 ಅವರ್ಸಲ್ಲಿ ಏನಾಗುತ್ತಪ್ಪ ಅಂದರೆ ಇನ್ನಿದು ಈ ಒಂದು 120 ಫೀಟಿನ ಏರಿ ಕಂಪ್ಲೀಟ್ ಮಾಡುತ್ತೆ. ಯಾಕಂದರೆ ಮತ್ತೇನು ಕೆಳಗಡೆ ಅವಶ್ಯಕತೆ ಏನು ಇರೋದಿಲ್ಲ, ಯಾಕಂದರೆ 120 ಫೀಟ್ ಸಾಕಂತ ಹೇಳಿದ್ದಾನೆ. 10 ಅವರ್ಸ್ ಅಂದರೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ. 8 ಗಂಟೆಗೆ ಪ್ಲಸ್ 10 ಪ್ಲಸ್ ಮಾಡಿ 18 ಅವರ್ಸ್ ಆಯಿತು. 18 ಅವರ್ಸ್ ಅಂದರೆ ನೀವು ಇಲ್ಲಿ ಯಾವ ರೀತಿ ನೋಡಬೇಕಪ್ಪ ಅಂದರೆ ರೈಲ್ವೆ ಟೈಮ್ ನೋಡಬೇಕು. 18 - 12 ಕಳೆದಾಗ 6 ಗಂಟೆ, 6 PM ಆಗಿರುತ್ತೆ ನೋಡ್ರಿ. ಅಂದರೆ ಸಾಯಂಕಾಲ 6 ಗಂಟೆಗೆ ಏನಾಗುತ್ತಪ್ಪ ಅಂದರೆ ಆ ಒಂದು ಕೋತಿ ಆ ಒಂದು ಬಾವುಟವನ್ನು ಮುಟ್ಟುತ್ತೆ. DNA ಬಾರ್ ಕೋಡಿಂಗ್ನ ಪಿತಾಮಹ ಯಾರಪ್ಪ ಅಂದರೆ ಅದು ಪಾಲ್ ಹೆಬರ್ಟ್ ಅಂತೇಳಿ. ಈ ಸರಣಿಯ 30ನೇ ಒಂದು ಸಂಖ್ಯೆ ಯಾವುದಂತ ಕೇಳಿದಾನೆ. 3, 6, 9 ಈ ಡ್ಯಾಶ್ ಹಿಂಗೆ ಕೊಡ್ಕೊಂತ ಹೋಗಿದ್ದಾನೆ. ಅಲ್ಲಿಯ 30ನೇ ಸಂಖ್ಯೆ ಅಥವಾ ಒಂದು 50ನೇ ಸಂಖ್ಯೆ ಎಷ್ಟೇ ಕೇಳಿರ್ಬೋದಂತ, ಇದರ ಬಿಡಿಸೋದು ಹೇಗೆ ಅಂತ ನೋಡೋಣ. ಮತ್ತೆ ನೀವು ಇಲ್ಲಿ 3, 6, 9 ಅಂತ 30 ತನಕ ಅಂತ ಹೋದಾನಂಗತ್ತಪ್ಪ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾದರೆ ಈ ಒಂದು ಕ್ವಶನ್ ಯಾವ ರೀತಿ ಮಾಡ್ಬೇಕಂದ್ರೆ, ಫಸ್ಟ್ ಸಂಖ್ಯೆ ನೋಡಿದ್ರೆ 3 × 1 ಇದೆ, 3 ಇದೆ. ನೆಕ್ಸ್ಟು 3 × 2 ಇದೆ. ನೆಕ್ಸ್ಟ್ ಸಂಖ್ಯೆ ಎಷ್ಟಿದೆ? 6 ಇದೆ. 3 × 3 ನೋಡ್ರಿ, 9 ಇದೆ. ನೆಕ್ಸ್ಟು 3 × 4 ನೋಡೋಣ, 12 ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮೊದಲನೇ ಸಂಖ್ಯೆ 3 ಐತೆ, ಎರಡನೇ ಸಂಖ್ಯೆ 6 ಐತೆ, ಮೂರನೇ ಸಂಖ್ಯೆ 9 ಐತೆ, ನಾಲ್ಕನೇ ಸಂಖ್ಯೆ ಎಷ್ಟಿದೆ? 12 ಐತೆ. ಹಾಗಾದರೆ 30ನೇ ಸಂಖ್ಯೆ ಏನಿರ್ತದೆ? 3 × 30 ಮಾಡಿದಾಗ 90 ಬರುತ್ತೆ. ಅಂದರೆ 30ನೇ ಸಂಖ್ಯೆ 90 ಇದೆ. ಇಷ್ಟೇ ಸಿಂಪಲ್ ಇದು. 83ನೇ ಕ್ವಶನ್, ಕೆಳಗೆ ಉಲ್ಲೇಖಿಸಿರುವ ಆಯ್ಕೆಗಳಲ್ಲಿ ಕನಿಷ್ಠ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ, ಒಂದು ಫಸ್ಟ್ ಆಫ್ ಆಲ್ ಮೇ ತಿಂಗಳ ಕಡೆ ಲೀಸ್ಟ್ ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ, ಅಂದರೆ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ ಅನ್ನೋದೇ 2 ಆಗಿರುತ್ತೆ ನೋಡ್ರಿ. ಇಲ್ಲಿನೂ ಅದೇ ರೀತಿಯಾಗಿ ಪ್ಲಸ್ ಮಾಡುವ ಒಂದು ರೀತಿ ಕೊಟ್ಟಿದ್ದೆ ನೋಡ್ರಿ. 21 + 22 ಪ್ಲಸ್ ಹಾಗೇ ರೀತಿಯಾಗಿ 23, 24, 25 ಪ್ಲಸ್ ಪ್ಲಸ್ ಮಾಡ್ಕೊಂತ ಹೋಗಿ ಪ್ಲಸ್ 50ರೊಳಗೆ ಇದರ ಮೊಸ್ಟ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಂದ್ರೆ 21, ಈ ಒಂದು 22, 23, 24 ಪ್ಲಸ್ 25, 26, 27, 28, 29, 30 ಅಂತ ಇಟ್ಕೋಣ. ಫಸ್ಟ್ ಒಂದ್ರದ್ದು ಕ್ಯಾಲ್ಕುಲೇಷನ್ ಮಾಡಿಬಿಡೋಣ. ಇಲ್ಲಿ 9ರಿಂದ ಹಿಡಿದು 1 - 9 ಎಲ್ಲವನ್ನು ಪ್ಲಸ್ ಮಾಡಿದಾಗ ಎಷ್ಟು ಬರ್ತದೆ ನಮಗೆ? ಇಲ್ಲಿ 45 ಬರ್ತದೆ. ನೀವು ಒಂದು ಸ್ವಲ್ಪ ಪ್ಲಸ್ ಮಾಡಿ ನೋಡ್ಬೋದು. 1 + 2 3, 3 + 6 - 4 - 10 15, 15 + 6 21, 21 + 7 = 28 28 × 8 = 36 36 + 9 = 45 ಒಂದು ಗೊತ್ತಾಯ್ತು ನಿಮಗೇನು, ಇಲ್ಲಿ 45 ಬಂತಂತ. ನೆಕ್ಸ್ಟ್ ಇಲ್ಲಿ 1, 2, 3, 4, 5, 6, 7, 8, 9 9² = 18 180 + 30 220 220 ಪ್ಲಸ್ ಇವೆಲ್ಲವನ್ನು ಕೂಡಿಸಿದಾಗ ನೋಡ್ರಿ, ಇಲ್ಲಿ ಒಟ್ಟು 210 ಬಂತು. 180 + 30 ಎಷ್ಟು ಬಂತು? 210 ಅಂತ ಬಂತು. 210 + 45 255 ಬಂತು. ಅಂದರೆ 21ರಿಂದ ಹಿಡಿದು ಈ ಒಂದು 30ರವರೆಗೆ ಕೂಡಿಸಿದಾಗ 255 ಬರುತ್ತೆ. ಅದೇ ರೀತಿಯಾಗಿ 31ರಿಂದ ಹಿಡಿದು 40ರನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂದರೆ 100 ಮಾತ್ರ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ 10, 10, 10 ಮಾತ್ರ ಜಾಸ್ತಿ ಆದಾಗ ಇಲ್ಲಿ 100 ಜಾಸ್ತಿ ಆಗುತ್ತೆ. ಅಂದರೆ 255 + 100 = 355. ನೆಕ್ಸ್ಟ್ ಇಲ್ಲಿ 41ರಿಂದ 50ರವರೆಗೆ ಕೂಡಿಸಿದಾಗ ಎಷ್ಟಾಗುತ್ತೆ ನೋಡ್ರಿಲ್ಲಿ? 455 ಆಗುತ್ತೆ. ಈ ಒಂದು 255 + 455 + 300 ಕೂಡಿಸ್ಬಿಡೋಣ. 400 + 300 = 700 + 200 = 900 ಇಷ್ಟು ಕ್ಲಾರಿಫಿಕೇಶನ್ ಆಯಿತು. ಫಸ್ಟ್ 50, 50, 50 ಕೂಡಿಸೋಣ, 150 ಆಗುತ್ತೆ. ಪ್ಲಸ್ ನೆಕ್ಸ್ಟ್ 5 × 3 = 15.
ಇವೆಲ್ಲವನ್ನು ಕೂಡಿಸ್ಬಿಟ್ರೆ ಏನಾಗುತ್ತೆ ನಿಮಗೆ 1065 ಆನ್ಸರ್ ಬರುತ್ತೆ ನೋಡ್ರಿ. ಇದು ಯಾವುದೇ ರೀತಿಯಾದಂಥ ಒಂದು ಫಾರ್ಮುಲಾ ಇಲ್ಲ, ಜಸ್ಟ್ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು ಇದನ್ನು ಮಾಡ್ಬೋದು. ನೆಕ್ಸ್ಟ್ 85th ಕ್ವೆಶನ್ ನೋಡೋಣ. ಅಮೋನಿಯಾ ಒಂದು ತಯಾರಿಕೆಗೆ ಬಳಸುವ ಪ್ರತಿಕ್ರಿಯೆ ಒಂದು ಕಾರ್ಯವಿಧಾನ ಯಾವುದಂತ ಕೇಳಿದಾನೆ. ದ ಪ್ರೊಸೆಸ್ ಯೂಸ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಯಾವುದಪ್ಪ ಅಂದ್ರೆ ಅದು ಹೇಬರ್ ಪ್ರತಿಕ್ರಿಯೆ ಆಗಿರುತ್ತೆ ನೋಡ್ರಿ. ಹೇಬರ್ಸ್ ಪ್ರೊಸೆಸ್ ಅನ್ನುವುದು ಈ ಒಂದು ಅಮೋನಿಯಾ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಲ್ಲಿ ಒಂದು ವಿಧಾನ ಆಗಿರುತ್ತೆ, ಪ್ರೊಸೆಸ್ ಆಗಿರುತ್ತೆ. ಸಿ ಪಿ ಯುನ ನೆಲೆ ಯಾವುದಂತ ಕೇಳ್ತಾನೆ. ದ ಸಿ ಪಿ ಯು ಇಸ್ ಲೊಕೇಟೆಡ್ ಆನ್ ದ ಮದರ್ ಬೋರ್ಡಲ್ಲಿ ಈ ಒಂದು ಸಿ ಪಿ ಯು ಇರುತ್ತದೆ ನೋಡ್ರಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ವಿಚ್ ಆಫ್ ದ ಫಾಲೋವಿಂಗ್ ಪರ್ಸನ್ ಈಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್. ಯೋಶಿಹಿಡ ಸುಗಾ ಅವರು ಇತ್ತೀಚೆಗೆ ಈ ಒಂದು ಜಪಾನ್ನ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗಿದ್ದಾರೆ ನೋಡ್ರಿ. ಸ್ನೆಲ್ಸ್ ಲಾ ಈಸ್ ರಿಲೇಟೆಡ್ ವಿಚ್ ಒನ್ ಆಫ್ ದ ಫಾಲೋವಿಂಗ್. ಈ ಒಂದು ಸ್ನೆಲ್ಸ್ ಲಾ ಅನ್ನೋದು ರಿಫ್ರಾಕ್ಷನ್ಗೆ ಸಂಬಂಧಪಟ್ಟಿದೆ ನೋಡ್ರಿ, ವಕ್ರೀಭವನಕ್ಕೆ ಸಂಬಂಧಪಟ್ಟಿದೆ. 83rd ಕ್ವಶನ್. ಯಾವುದನ್ನು ಜೀವಕೋಶಗಳ ಸಕ್ಸಿತಳ ಅಂತ ಕರಿತಾರಪ್ಪ ಅಂದರೆ ಈ ಒಂದು ಮೈಟೊಕಾಂಡ್ರಿಯವನ್ನು ಈ ಒಂದು ಜೀವಕೋಶಗಳ ಸಕ್ಸಿತಳ ಅಂತೇಳಿ ಕರೀತಾರೆ. ಪವರ್ ಹೌಸ್ ಆಫ್ ದ ಸೆಲ್ ಅಂತೇಳಿ ಮೈಟೊಕಾಂಡ್ರಿಯವನ್ನು ಕರೀತಾರೆ ನೋಡ್ರಿ. ಗುಲಾಬಿ ಬೋಲ್ ಹುಳುವಿನಿಂದ ಪರಿಣಾಮಕ್ಕೆ ಒಳಗಾಗುವ ಬೆಳೆ ಯಾವುದಂತ ಕೇಳಿದ್ರೆ ದ ಕ್ರಾಪ್ ವಿಚ್ ಗೆಟ್ಸ್ ಅಫೆಕ್ಟೆಡ್ ಬೈ ಪಿಂಕ್ ಬಾಲ್. ಪಿಂಕ್ ಬಾಲ್ ವಾರ್ಮ್ನಿಂದ ಎಫೆಕ್ಟ್ ಆದಂತ ಅಂದರೆ ಅದು ಪ್ರಮುಖವಾಗಿ ಕಾಟನ್ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ವಜ್ರದಲ್ಲಿ ಕಾರ್ಬನ್ ಕಣಗಳನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಅದು ಟ್ರೆಟ್ರಾ ಹೆಡ್ರಲ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. 92nd ಕ್ವಶನ್. ಭಾರತೀಯ ಸಂವಿಧಾನದ ಲೇಖನ 243D ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಅದು ಪಂಚಾಯಿತಿಯ ಯೋಜನೆಗೆ ಸಂಬಂಧಪಟ್ಟಿದೆ ನೋಡ್ರಿ. ಕೇವಲ ಪಂಚಾಯಿತಿ ಯೋಜನೆಯಲ್ಲ, ಇಲ್ಲಿ ಏನಪ್ಪ ಅಂದ್ರಗಿನ ಒಂದು ಉಲ್ಲೇಖ ಮಾಡಲಾಗುತ್ತೆ. ಯಾವುದಪ್ಪ ಅಂದರೆ ಈ ಒಂದು ವುಮೆನ್ಸ್ಗೋಸ್ಕರ 1/3 ಒಟ್ಟು ಒಂದು 50 ಒಂದು 60 ಇದ್ವು ಅನ್ಕೊಳ್ರಿ. 60 ಸೀಟ್ಸ್ ಇದ್ದರೆ ಅದರಲ್ಲಿ 1/3 ಅಂದರೆ 20 ಸೀಟ್ಗಳು ಮಹಿಳೆಗೆ ಮೀಸಲಾತಿ ಇರಬೇಕಂತೇಳಿ ಈ ಒಂದು 243D ಆರ್ಟಿಕಲ್ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗುತ್ತೆ ನೋಡ್ರಿ. ಕೌಶಲ್ಯ ಅಭಿವೃದ್ಧಿ ಯೋಜನೆ ಮಿಷನ್ ಕರ್ಮಯೋಗಿ ಯಾರಿಗೋಸ್ಕರ ಅಂತ ಕೇಳಿದರೆ ಅದು ಸಿವಿಲ್ ಸರ್ವೆಂಟ್ಸ್ ಅಂದರೆ ನಾಗರಿಕ ಒಂದು ಸೇವಕರಿಗಾಗಿ ಈ ಒಂದು ಮಿಷನ್ ಕರ್ಮಯೋಗಿಯನ್ನು ಪ್ರಾರಂಭ ಮಾಡಲಾಗಿದೆ ನೋಡ್ರಿ. ರಾತ್ರಿಯ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರದ ನಂತರ ಯಾವ ಒಂದು ಗ್ರಹ ಅತ್ಯಂತ ಯಾವುದು ಒಂದು ಅತ್ಯಂತ ಪ್ರಕಾಶಮಾನವಾದದ್ದು ಅಂದರೆ ಅದು ಗುರುಗ್ರಹ ಆಗಿರ್ತದೆ. ನೆಕ್ಸ್ಟ್ ಅದರ ನೆಕ್ಸ್ಟ್ ಇಲ್ಲಿ ಮಂಗಳ ಬರುತ್ತೆ ನೋಡ್ರಿ. ಫಸ್ಟು ಸೂರ್ಯ, ನೆಕ್ಸ್ಟು ಚಂದ್ರ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಈ ಒಂದು ಗುರುಗ್ರಹ, ನೆಕ್ಸ್ಟ್ ಬರುತ್ತೆ ಈ ಒಂದು ಮಂಗಳ ಬರುತ್ತೆ. 95nd ಕ್ವಶನ್. ವಿಶ್ವ ಮಾನಸಿಕ ಆರೋಗ್ಯ ದಿನವು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಯಾವ ದಿನ ಆಚರಿಸಲಾಗುತ್ತಪ್ಪ ಅಂದರೆ ಇದು 10th October ಆಚರಣೆ ಮಾಡಲಾಗುತ್ತೆ ನೋಡ್ರಿ. ರಾಜ್ಯದ ಒಂದು ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಒಂದು ಕಲಮು ಕಾರ್ಯನಿರ್ವಹಿಸುತ್ತಪ್ಪ ಅಂದರೆ ಅಡ್ವೊಕೇಟ್ ಜನರಲ್ಗೆ 165, ಈ ಒಂದು ಅಟಾರ್ನಿ ಜನರಲ್ಗೆ ಆರ್ಟಿಕಲ್ 76 ಇರುತ್ತೆ ನೋಡ್ರಿ. ಈ ಒಂದು ಅಟಾರ್ನಿ ಜನರಲ್ ನೇಮಕ ಮಾಡೋರು ಯಾರಪ್ಪ ಅಂದರೆ ರಾಷ್ಟ್ರಪತಿ ನೇಮಕ ಮಾಡಿರ್ತಾರೆ. ಹಾಗೂ ಈ ಒಂದು ಅಟಾರ್ನಿ ಜನರಲ್ ಏನಪ್ಪ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಪಾರ್ಲಿಮೆಂಟ್ನ ಕಲಾಪಗಳಲ್ಲಿ ಭಾಗವಹಿಸಬಹುದು ಮತ್ತು ಚರ್ಚೆಯಲ್ಲಿ ಕ್ವಶನ್ಸ್ ಕೂಡ ಕೇಳ್ಬೋದು, ಬಟ್ ಏನಪ್ಪ ಅಂದರೆ ವೋಟ್ ಹಾಕುವ ಒಂದು ಹಕ್ಕನ್ನು ಮಾತ್ರ ಹೊಂದಿರುವುದಿಲ್ಲ. ಇಷ್ಟು ಏನಪ್ಪ ಅಂದರೆ ಈ ಒಂದು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೇಳಲಂತಹ ಒಂದು 45 ಪೋಸ್ಟ್ HK ಮತ್ತು NHK ಎರಡಕ್ಕೂ ಕೂಡ ಇತ್ತು. ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬಿಡಿಸಿದ ರೀತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಏನಪ್ಪ ಅಂದರೆ ನಿಮ್ಮ ಒಂದು ಸ್ನೇಹಿತರು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗೋರಿದ್ದರೆ ಅವರಿಗೆ ಈ ಒಂದು ವಿಡಿಯೋವನ್ನು ಲಿಂಕನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.